ಹಸಿವೆ, ಹಸಿವು, ತ್ರಿಷೆ, ಜರೆ, ಮರಣ, ರೋಗ ರುಜಿನಗಳೆಂಬ ಅಸುರ ಪಿಶಾಚಿಗಳ ಭಯವೆಂಬ ವ್ಯಸನ ಬರಬಾರದು ಎಂಬ ನಾರಾಯಣನಿಗೆ ಪಶು ಮೊದಲಾಗಿ ನೆನೆಯದು ಅಂತ. ಪಾಠ ಅನೇಕ ರೀತಿ ಉಂಟು. ಪ್ರಾಯಶಃ ನಾನು ಈಗ ಓದಿದಂತಹ ಪಾಠ ಒಂಚೂರು ನಾವು ಅದನ್ನು ನುಡಿಯನ್ನು ಹೇಳುವಾಗ ಸ್ವಲ್ಪ ಎಡವುತ್ತೋ ಏನೋ ಏನೋ, ಹಸಿವು, ತ್ರಿಷೆ, ಜರೆ, ಮರಣ, ರೋಗ ರುಜಿನಗಳೆಂಬ, ನನಗೆ ರಾಗ ಬರೋಲ್ಲ. ಆದ್ದರಿಂದ ನಾನು ಈ ಪುರಾಣದ ಧಾಟಿಯಲ್ಲಿ ಹೇಳಿದಾಗ ನಮಗೇನು ಎಡವುದಿಲ್ಲ, ತೊಡವುದಿಲ್ಲ. ಆದರೆ ಇದನ್ನು ರಾಗದಲ್ಲಿ ಹೇಳುವಾಗ ಸ್ವಲ್ಪ ಎಡವುತ್ತೆ. ಅದು ಸರಿಯಾಗಬೇಕಾದ್ರೆ ಏನು ಮಾಡಬೇಕು? ಹಸಿ, ತ್ರಿಷೆ, ಜರೆ, ಮರಣ, ರೋಗ ರುಜಿನಗಳೆಂಬ ಅಂತ ಹಸಿವೆ ಬಿಟ್ಟು, ಹಸಿ ಅಂತ ಹಾಕಿಬಿಟ್ರೆ ಚೆನ್ನಾಗಿ ಹೋಗುತ್ತೆ. ಇಲ್ಲದಿದ್ರೆ ಒಂದಕ್ಷರ ಎಡವುತ್ತೆ. ಹಸಿವು, ತ್ರಿಷೆ, ಜರ, ಮರಣ, ರೋಗ ರುಜಿನಗಳೆಂಬ ಅಂತ ನೀವು ಹಸಿವು ಅಂತ ಉಕಾರವನ್ನು ಸೇರಿಸಿದರೆ ಸ್ವಲ್ಪ ಒಂದು ಅಕ್ಷರ ಜಾಸ್ತಿ ಆದಂತೆ ತೋರುತ್ತೆ. ಹಾಗಾದರೆ ಏನು ಮಾಡಿ, ಹಿರಿಯರೊಂದು ಮಾತು ಹೇಳಿದ್ದುಂಟು, ಏನಾದರೂ ಕೂಡ ರಾಗ ಕೆಡಬಾರದು ಅಂತ. ಶ್ಲೋಕವನ್ನು ಹೇಳುವಾಗ ರಾಗ ಕೆಡಬಾರದು, ರಾಗ ಚೆನ್ನಾಗಿರಬೇಕು. ಅದಕ್ಕೋಸ್ಕರ ಏನು ಮಾಡಬೇಕು, ಒಂದು ಅಕ್ಷರವನ್ನು ತೆಗೆದರೆ ರಾಗ ಸರಿಯಾಗುವುದಾದರೆ ಅಕ್ಷರ ಕಿತ್ತುಬಿಡು, ಏನೂ ತೊಂದರೆ ಆಗೋಲ್ಲ ಅಂತ ಹೇಳುವಾಗ ರಾಗದಿಂದ ಹೇಳಬೇಕು. ರಾಗ ಶಬ್ದಕ್ಕೆ ಅರ್ಥ ಬರೇ ರಾಗ ಅಂತ ಅರ್ಥ ಅಲ್ಲ, ಅನುರಾಗ ಅಂತ ಅರ್ಥ. ಅದಕ್ಕೆ ದೇವರಲ್ಲಿ ಅನುರಾಗ ಇಟ್ಟುಕೊಂಡು ಹೇಳಬೇಕು. ಆ ದೃಷ್ಟಿಯಲ್ಲಿ ಒಂದಕ್ಷರ ಕಿತ್ತು ಹಾಕಿದ್ರು ತೊಂದರೆ ಇಲ್ಲ ಅಂತ ಹಿರಿಯರು ಹೇಳಿದ್ದುಂಟು. ಅದೇ ಧಾಟಿಯಲ್ಲಿ ಈಗ ಈ ನುಡಿಯನ್ನು ಹೇಳುವಾಗ ನಮಗೆ ಒಂದಕ್ಷರ ಸ್ವಲ್ಪ ಎಡವಿದಂತೆ ಕಂಡ್ರು, ಯದ್ಯಪಿ ಬೇಕಾದದ್ದು ಹಸಿವು, ತ್ರಿಷೆ, ಜರ, ಮರಣ, ರೋಗ ರುಜಿನಗಳೆಂಬ ಅಂತಲೇ ಬೇಕಾದದ್ದು. ಆದರೆ ಹಸಿವು ಅಂತ ಉಕಾರವನ್ನು ಸೇರಿಸಿ ಹೇಳಿದರೆ ನಮಗೆ ಸ್ವಲ್ಪ ಎಡವುದರಿಂದ ಹಸಿ, ತ್ರಿಷೆ, ಜರೆ, ಮರಣ, ರೋಗ ರುಜಿನಗಳೆಂಬ. ಯಾಕೆ ವಾದಿರಾಜ ಶ್ರೀಪಾದರು ಆ ಒಂದು ಆ ಹಸಿವು ಅಂತಲೇ ಹಾಕಿ ಅದರಲ್ಲಿ ಅಕ್ಷರ ಎಡವುವಂತೆ ಮಾಡಿ ಮತ್ತೆ ಒಂದು ಅಕ್ಷರವನ್ನು ಕಿತ್ತು ಹಾಕಬೇಕು? ಯಾಕೆ ವಾದಿರಾಜರು ಕೂಡ ಅಲ್ಲಿ ಬೇಕಾದಂತಹ ಶಬ್ದವನ್ನೇ ತುಂಬಿಸಬಾರ್ದಿತ್ತ? ವಾದಿರಾಜರಿಗೆ ಶಬ್ದ ದಾರಿದ್ರೆ ಬರುತ್ತೋ? ಚತುರ್ಮುಖ ತಾನೆ, ಶಬ್ದ ದಾರಿದ್ರೆ ಇಲ್ಲಲ್ಲ. ಹಾಗಿರುವಾಗ ಹಸಿವು ಅಂತ ಶಬ್ದವನ್ನೇ ಹಾಕಿ ಒಂದಕ್ಷರ ಜಾಸ್ತಿ ಆಗುತ್ತೆ ಅಂತ ಮಾಡಿ ಅದನ್ನು ಕಿತ್ತು ಹಾಕುವ ಪ್ರಸಂಗಕ್ಕೆ ಯಾಕೆ ಬಂದ್ರು ಅಂತಂದ್ರೆ ಭಗವಂತನಿಗೆ ಹಸಿವು, ತ್ರಿಷೆ, ಜರೆ, ಮರಣ ಇಲ್ಲ ಅಂತ ತಿಳಿಸೋದಕ್ಕೋಸ್ಕರ ಒಂದಕ್ಷರ ಕಿತ್ತು ಹಾಕಿದ್ರಂತೆ ಅಷ್ಟೇ. ಹಿರಿಯರು ಏನಾದರೂ ಒಂದು ಸೇರಿಸುವುದು ಅಥವಾ ಒಂದು ಕಿತ್ತು ಹಾಕುವುದು, ಇದರ ಹಿಂದೆ ಆಧ್ಯಾತ್ಮಿಕ ಬಹಳ ಚೆನ್ನಾಗಿ ಉಂಟಂತೆ. ನಮಗಾಗುವಾಗ ಇದೇ ನುಡಿಯನ್ನು ನಮಗೆ ಹೇಳುವುದಾದರೆ ಇದು ಹಸಿವು ಅಂತಲ್ಲ, ಇನ್ನೊಂದು ಅಕ್ಷರವನ್ನು ಸೇರಿಸ್ಬೋದು, ಯಾಕೆ ನಾವು ದಿವಸಕ್ಕೆ 4 ಸಲ ಊಟ ಮಾಡುವರು. ನಮಗಾಗುವಾಗ ಎಷ್ಟು ಸೇರಿಸಿದ್ರೂ ತಪ್ಪಿಲ್ಲ, ದೇವರಿಗಾಗುವಾಗ ಅವನಿಗೆ ಹಸಿವು, ತ್ರಿಷೆ, ಜರೆ, ಮರಣ ಇದು ಇಲ್ಲ ಅಂತ ತಿಳಿಸುವ ಸಲುವಾಗಿಯೋ ಎಂಬಂತೆ ಹಸಿವು ಎನ್ನುವಲ್ಲಿದ್ದಂಥ ಉಕಾರವನ್ನು ತೆಗೆದು ಹಸಿ, ತ್ರಿಷೆ, ಜರೆ, ಮರಣ, ರೋಗ ರುಜಿನಗಳೆಂಬ ಅಂತ. ಹಾಗಾದರೆ ನಮಗೆ ಈ ನುಡಿಗೆ ಫಲ ಪ್ರತ್ಯೇಕ ನಾನು ಹೇಳಬೇಕಾಗಿಯೇ ಇಲ್ಲ. ವಾದಿರಾಜ ಶ್ರೀಪಾದರು ಅಕ್ಷರವನ್ನು ಕಿತ್ತು ಹಾಕುವ ಮೂಲಕನೇ ಭಗವಂತನಿಗೆ ಹಸಿವೆ, ತ್ರಿಷೆ, ಜರೆ, ಮರಣ ಯಾವುದೂ ಇಲ್ಲ ಎನ್ನುವುದನ್ನು ತಿಳಿಯ ಹೇಳಿದರು. ಹಾಗಾದರೆ ಅದರ ಫಲವನ್ನು ಮೊದಲೇ ಹೇಳಿಬಿಡ್ತೇನೆ. ಯಾಕೆ ಅಂತಂದರೆ ಈ ನುಡಿಯ ಅರ್ಥ ವಿವರಣೆ ಮಾಡ್ತಾ ಮಾಡ್ತಾ ಇರುವಂತೇನೆ ನೀವು ಆ ಫಲವನ್ನು ಮೆಣಿಸ್ತಾ ಎಣಿಸ್ತಾ ಇದ್ದರೆ ಏಕಾಶಿ ಬಂದಾಗ ನೆನಪಾಗುತ್ತೆ ಅಷ್ಟೇ. ಮತ್ತೆ ಆವಾಗ ಏಕಾದಶಿ ದಿವಸ ಹಸಿವು, ತ್ರಿಷೆ, ಜರೆ, ಮರಣ ಇವುಗಳೆಲ್ಲ ಕಮ್ಮಿ ಆಗುತ್ತೆ. ನಮ್ಮ ಉದ್ದೇಶ ಅಷ್ಟೇ ತಾನೆ, ಆದಷ್ಟು ಆಹಾರ ಕಮ್ಮಿ ಮಾಡೋದು ನಮ್ಮ ಉದ್ದೇಶ ತಾನೆ. ಹಾಗಾದರೆ ಆ ದೃಷ್ಟಿಯಿಂದ ವಾದಿರಾಜ ಶ್ರೀಪಾದರು ಹಸಿವು ಅಂತ ಹೇಳುವ ಬದಲು ಹಸಿ, ತ್ರಿಷೆ, ಜರೆ, ಮರಣ, ರೋಗ ರುಜಿನಗಳೆಂಬ ಅಂತ ಒಂದು ಅಕ್ಷರವನ್ನು ಕಿತ್ತು ಹಾಕಿ ನಾವಿದನ್ನು ಆವೃತ್ತಿ ಮಾಡಿ 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 ನಮಗೂ ಹಸಿವೆಯೇ ಮೊದಲಾದ ಏನೋ ಆಧ್ಯಾತ್ಮಿಕ ಕಾಯಿಲೆಗಳು ಉಂಟು. ಹಸಿವು, ತ್ರಿಷೆ, ಜರ, ಮರಣ, ರೋಗ ರುಜಿನ. ಹಸಿವು ಅಂದರೆ ಗೊತ್ತು, ತ್ರಿಷಾ ಅಂದರೆ ಗೊತ್ತು, ಜರ ಅಂದರೆ ಮುದಿತನ, ಮರಣ ಅಂದರೂ ಗೊತ್ತು, ರೋಗ ತಿಳ್ಕೊಂಡಿದ್ದೇವೆ, ರುಜಿನ ನಮ್ಮಲ್ಲಿ ಅದು ಒಟ್ಟಿಗಿರತಕ್ಕಂಥ ಪ್ರಯೋಗ ಮಾಡಲಿಕ್ಕಿದ್ದಂಥ ಶಬ್ದ ಏನು ರೋಗ ರುಜಿನ ಅಂತ. ರುಜಿನ ಶಬ್ದಕ್ಕೆ ಅರ್ಥ ಕೊಟ್ಟರು ಹಿರಿಯರು, ರುಜೋ ಭಂಗೆ ಎನ್ನತಕ್ಕಂಥ ಧಾತುವಿನಿಂದ ಹುಟ್ಟಿದ ಶಬ್ದ ರುಜಿನ. ಏನು ಮಾನಸಿಕವಾದ್ದು ಏನೋ ಕಾಯಿಲೆ. ಏನು ಕಾಯಿಲೆ? ಏನೋ ಒಂದು ಒಳ್ಳೆಯ ಕೆಲಸವನ್ನು ಸಂಕಲ್ಪ ಮಾಡಿದ್ದೇವೆ, ಅದಕ್ಕೆ ಭಂಗ ಬಂತು, ಅದಕ್ಕೆ ರುಜಿನ ಅಂತ ಹೆಸರು. ರೋಗ ಅಂದರೆ ದೇಹಕ್ಕೆ ಬರತಕ್ಕಂಥ ಕಾಯಿಲೆಗಳಿಗೆ ರೋಗ ಅಂತ ಹೆಸರು. ನಿಮ್ಮದು ಜ್ವರ ಗಿರ ಅದನ್ನೆಲ್ಲ ರೋಗ ಅಂತ ಕರೆದ್ರು. ರುಜಿನ ಅಂತಂದರೆ ಮಾನಸಿಕವಾಗಿ ಅದೇ ಭಂಗ. ಏನೋ ಒಂದು ಒಳ್ಳೆಯ ಕೆಲಸವನ್ನು ಸಂಕಲ್ಪ ಮಾಡಿದ್ದೇವೆ, ನಾವು ಮಾಡಿದಂಥ ಸಂಕಲ್ಪ ಈಡೇರ್ತಾ ಇಲ್ಲ,
ಏನಾಯಿತು? ಭಂಗ ಬಂತು. ಇದಕ್ಕೆ ಏನು ಹೆಸರು ಕೊಟ್ಟರು ಶಾಸ್ತ್ರಕಾರರು? ರುಜಿನ ಅಂತ ಹೆಸರು ಕೊಟ್ಟರು. ಅದು ಯಾಕೆ ಒಟ್ಟೊಟ್ಟಿಗೆ ಪ್ರಯೋಗ ಮಾಡಬೇಕು? ರೋಗದ ಒಟ್ಟಿಗೆನೆ ರುಜಿನ ಅಂತ ಯಾಕೆ ಪ್ರಯೋಗ ಮಾಡಬೇಕು? ಪ್ರಾಯಶಃ ರೋಗ ಇತ್ತು ಅಂತಂದರೆ ರುಜಿನ ತನ್ನಿಂತಾನೆ ಬರುತ್ತೆ. ವ್ಯಕ್ತಿಗೆ ದೈಹಿಕವಾಗಿ ಸರಿ ಇಲ್ಲ ಅಂತಂದರೆ ಮಾನಸಿಕವಾದ ಯಾವ ವಿಚಾರವನ್ನು ಕೊನೆಗೊಳಿಸಲಿಕ್ಕೆ ಅವನಿಂದ ಸಾಧ್ಯ ಆಗ್ತಾ ಇಲ್ಲ. ನಾನು ಯಾಕೆ ಇದನ್ನು ಈಗ ಹೇಳಿದೆ ಅಂತಂದರೆ ನನ್ನ ಉಪನ್ಯಾಸ ಎಷ್ಟೊತ್ತಿಗೆ ನಿಲ್ಲುತ್ತೆ ಅಂತ ಗೊತ್ತಿಲ್ಲ. ಅದಕ್ಕೆ ಏನು ಸ್ವಾರಸ್ಯ ಇಲ್ಲ ಈ ನುಡಿ ಬರುವುದಕ್ಕೂ, ನನಗೆ ರೋಗ ರುಜಿನ ತಗಲಿದ್ದಕ್ಕೂ ಏನು ಆಚೆ ಮೂಗಿನಲ್ಲಿ ಕುಸುಕುಸು ಅನ್ನುತ್ತೆ, ತಲೆ ಏನೋ ನಾನಿದ್ದೇನೆ ತನ್ನುತ್ತೆ, ಮೈ ಕೈ ಏನೋ ನೋವು ತನ್ನುತ್ತೆ, ಏನೋ ಚೂರು ಜ್ವರದಂತೆ ಬರುತ್ತಾ ಇದೆ. ಆದ್ದರಿಂದ ಏನು ಅಂದರೆ ರೋಗ ಅದರ ಜೊತೆಗೆ ರುಜಿನ. ಯದ್ಯಪಿ ಸಂಕಲ್ಪ ಮಾಡಿಕೊಂಡು ಕೂತಿದ್ದೇನೆ ಏನು ಅಂತ, 7 ಗಂಟೆ ತನಕ ಕೂಡಬೇಕು ನಾನು ಅಂತ, ನೀವಲ್ಲ 7 ಗಂಟೆ. ಯಾಕೆಂದ್ರೆ ನಿಮ್ಗೆ ಅದೇ ಸ್ವಾತಂತ್ರ್ಯ ಇದೆ, ಎಷ್ಟೊತ್ತಿಗೆ ಬೇಕಾದ್ರೆ ಎದ್ದುಕೊಂಡು ಹೋಗೋ ಸ್ವಾತಂತ್ರ್ಯ ಇದೆ, ನನಗಿಲ್ಲ. ಅದರಿಂದ 7 ಗಂಟೆ ತನಕ ಕೂಡಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ, ಅದು ಈಡೇರ್ಲಿಲ್ಲ, ಅದಕ್ಕೆ ರುಜಿನ ಅಂತ ಹೆಸರು. ಹಾಗಾದ್ರೆ ಹಸಿವೆ ತ್ರಿಷೆ, ಹಸಿ ತ್ರಿಷೆ, ಜರ ಮರಣ ರೋಗ ರುಜಿನ, ಇದನ್ನು ಒಟ್ಟಿಗೆ ಯಾವ ಶಬ್ದದಿಂದ ಕರೆದರು ಶಾಸ್ತ್ರಕಾರರು? ಆಧ್ಯಾತ್ಮಿಕ ತಾಪ, ಮೂರು ತಾಪಗಳಲ್ಲೂ ತಾಪತ್ರಯ ಅಂತಲ್ಲೂ, ಅದರಲ್ಲಿ ಇದನ್ನು ಆಧ್ಯಾತ್ಮಿಕ ತಾಪ ಅಂತ ಕರೆದ್ರು. ದೇಹ ಮತ್ತೆ ಮನಸ್ಸು ಒಟ್ಟು ಸೇರಿಸಿ ಬರತಕ್ಕಂತಹ ಇಂತಹದ್ದುಂಟಲ್ಲ ಸಮಸ್ಯೆಗಳುಂಟಲ್ಲ, ಇದಕ್ಕೆ ಆಧ್ಯಾತ್ಮಿಕ ತಾಪ ಅಂತ ಕೊಟ್ರು. ಹಾಗಾದ್ರೆ ಇಂತಹ ತಾಪ ಒಂದು. ಇನ್ನೊಂದು ಅಸುರ ಪಿಶಾಚಿಗಳ ಭಯ. ಯಾವುದೇ ರೀತಿಯ ರೋಗ ಇಲ್ಲ, ರುಜಿನ ಇಲ್ಲ, ಜರ ಇಲ್ಲ, ಮರಣ ಅಂತೂ ಸದ್ಯಕ್ಕೆ ಬಂದಿಲ್ಲ, ಆದರೂ ಕೂಡ ನಮಗೆ ಜೀವನದಲ್ಲಿ ಇದು ತಪ್ಪು ಅಲ್ಲ. ಯಾವುದು? ನಮ್ಮವ್ರು ಯಾರು ಸತ್ತಿದ್ದಾರೋ, ಸತ್ತವ್ರಿಗೇನು ಗತಿಯಾಗಿಲ್ಲೋ, ಅವರ ಪೀಡೆ. ಇದನ್ನು ಏನು ಅಂತ ಕರೆದ್ರು? ಪಿಶಾಚಿ ಪೀಡೆ ಅಂತ ಕರೆದ್ರು. ಇದನ್ನು ಏನು ಅಂತ ಕರೆದ್ರು? ಅಸುರ ಪೀಡೆ ಅಂತ ಕರೆದ್ರು. ಇದಕ್ಕೆ ಇದು ಎರಡು ಒಟ್ಟಿಗೆ ಏನು ಹೆಸರು? ಅದೇ ರೀತಿಯಲ್ಲಿ ಬಾಹ್ಯದಿಂದ ವ್ಯಕ್ತಿಗಳಿಂದ ಬರತಕ್ಕಂಥ ಪೀಡೆ ಅಥವಾ ಮೃಗಗಳಿಂದ ಬರತಕ್ಕಂಥ ಪೀಡೆ, ಈ ಪೀಡೆಗಳಿಗೆ ಒಟ್ಟಿಗೆ ಏನು ಹೆಸರು ಕೊಟ್ಟರು? ಈ ತಾಪಕ್ಕೆ ಏನು ಹೆಸರು ಕೊಟ್ಟರು? ಆದಿ ಭೌತಿಕ ತಾಪ ಅಂತ ಹೆಸರು ಕೊಟ್ಟರು. ಹಾಗಾದರೆ ಮೊದಲನೇದ್ದು ಆಧ್ಯಾತ್ಮಿಕ ತಾಪ, ಎರಡನೇದ್ದು ಆದಿ ಭೌತಿಕ ತಾಪ. ನಾವು ಜೀವನದಲ್ಲಿ ಪ್ರಾಯಶಃ ಸದಾಕಾಲ ಅನುಭವಿಸಿಕೊಂಡಿರತಕ್ಕಂತಹ ತಾಪಗಳು ಇಂತಹ ಅಸುರ ಪಿಶಾಚಿಗಳ ಭಯವೆಂಬ ವ್ಯಸನ ಬರಬಾರದು ಎಂಬ ನಾರಾಯಣಗೆ. ವ್ಯಸನ ಬರಬಾರದು ಎಂಬ ನಾರಾಯಣಗೆ. ನಾರಾಯಣ ಅನ್ನುತ್ತಾ ಇದ್ದಾನೆ, ನಾರಾಯಣ ಎಣಿಸ್ತಾ ಇದ್ದಾನೆ, ಈ ಎರಡು ರೀತಿಯಾದ ವ್ಯಸನಗಳು ಬರಬಾರದು ಅಂತ ನಾರಾಯಣ ಎಣಿಸಿದ್ದಾನೆ. ಅಸುರ ಪಿಶಾಚಿಗಳ ಭಯವೆಂಬ ವ್ಯಸನ ಬರಬಾರದು ಅಂತ ಎಣಿಸುವ ನಾರಾಯಣಗೆ ಪಶು ಮೊದಲಾಗಿ ನೆನೆಯದು. ನಾರಾಯಣ ಎಣಿಸಿದ್ದಾನೆಂತೆ, ಭಗವಂತ ಆಲೋಚನೆ ಮಾಡಿದ್ದಾನೆಂತೆ, ನನಗೆ ಹಸಿವೆ ದೃಶ ಮರಣ ಜರ ಆಮೇಲೆ ಅಸುರಗಳ ಪಿಶಾಚಿ ಯಾವುದರ ಪೀಡೆಯೂ ಕೂಡ ನನಗೆ ಬರಬಾರದು ಅಂತ ನಾರಾಯಣ ಎಣಿಸಿದ್ದಾನೆ. ಆದ್ದರಿಂದ ಏನಾಯಿತು? ಪಶು ಮೊದಲಾದ್ದು ನೆನೆಯದು. ಪಶು, ಪಶು ಶಬ್ದಕ್ಕೆ ಹಸಿವೆ ಅಂತ ಅರ್ಥ. ಆದ್ರಿಂದ ಪಶು ಅಂತ ಇನ್ನೊಂದು ಪಾಠ ಉಂಟಂತೆ, ಯಾಕೆಂದ್ರೆ ಅಲ್ಲೆಲ್ಲ ಸಕಾರದ್ದೇ ಸಾಲು ಬಂದದ್ದು. ಹಸಿವೆ ಅಸುರ ವ್ಯಸನ, ಆದ್ರಿಂದ ಅದೇ ರೀತಿಯಲ್ಲಿ ಬರುವುದಾದ್ರೆ ಏನು ಬರಬೇಕು? ಪಶು ಅಂತ ಬರಬೇಕು. ಆದ್ರೆ ನಮ್ಮಲ್ಲಿ ಪಶು ಅಂತ ಉಂಟು, ನಮ್ಮಲ್ಲಿ ಸಕಾರ ಷಕಾರಗಳಿಗೆ ವ್ಯತ್ಯಾಸ ಇಲ್ಲ. ಷಕಾರ ಜಾಗದಲ್ಲಿ ಸಕಾರ, ಸಕಾರ ಜಾಗದಲ್ಲಿ ಷಕಾರ ಉಚ್ಚಾರ ಮಾಡ್ತೇವೆ ನಾವು. ಇದು ಕನ್ನಡಕ್ಕೆ ಹೇಳಿದ್ದು ನಾನು, ಸಂಸ್ಕೃತದಲ್ಲಿ ಅಲ್ಲ. ಸಂಸ್ಕೃತದಲ್ಲಿ ಏನೇನೋ ಆದೀತು, ಷಕಾರ ಜಾಗದಲ್ಲಿ ಸಕಾರ ಉಚ್ಚಾರ ಮಾಡಿದರೆ, ಸಕಾರ ಜಾಗದಲ್ಲಿ ಷಕಾರ ಉಚ್ಚಾರ ಮಾಡಿಬಿಟ್ರೆ ಅರ್ಥ ಅಧ್ವಾನ ಆದೀತು. ಅಂತೂ ಸಾಮಾನ್ಯವಾಗಿ ಹೇಳೋದಾದರೆ ಶಸಯೋಹ ಅಭೇದ. ಆದ್ದರಿಂದ ಪಶು ಪಶು ಏನರ್ಥ? ಪಶು ಶಬ್ದಕ್ಕೇನರ್ಥ? ಪಶು ಶಬ್ದಕ್ಕೇನರ್ಥ? ಹಸಿವೆ ಅಂತ ಅರ್ಥ. ಅದು ಯಾಕೆ ಪಶು ಶಬ್ದಕ್ಕೆ ಹಸಿವೆ ಅಂತ ಅರ್ಥ ಹೇಗೆ ಬಂತು, ಹೇಗೆ ಕೊಟ್ಟರು ಅಂತಂದರೆ ಪಶುಗಳ ಸ್ವಭಾವವೇ ಹಸಿವೆ. ಪಶು ಅಂತ ನಾವು ಕರೆಯುವುದು ಯಾವಾಗ ಅಂತಂದರೆ, ತಾನು ಹುಟ್ಟಿದ ವ್ಯಕ್ತಿ ಕೇವಲ ಹೊಟ್ಟೆಗೋಸ್ಕರನೇ ಹುಟ್ಟಿದ್ದಾದರೆ ಅವನನ್ನು ಪಶು ಅಂತ ಕರೆದರು. ವೇದ ಒಂದು ಮಂತ್ರ ಹೇಳುತ್ತೆ, ಶ್ರಿಯೇ ಜಾತಃ ಶ್ರಿಯೇ ಅನಿರ್ಯಾಯ ಅಂತ ಒಂದು ವೇದದ ಮಂತ್ರ. ಏನು ಶ್ರಿಯೇ ಜಾತಃ ಅಂದರೆ ಶೀರ್ಷಕ್ಕೋಸ್ಕರ ಹುಟ್ಟಿದ್ದು ಅಂತ ಅರ್ಥ. ಶ್ರಿಯೇ ಶೀರ್ಷಕ್ಕೋಸ್ಕರ, ಶೀರ್ಷ ಅಂದರೆ ತಲೆ, ತಲೆಯನ್ನು ಏನು ಅಂತ ಕರೆದ್ರು? ಶೀರ್ಷ ಅಂತ ಕರೆದ್ರು. ತಲೆಯನ್ನು ಏನು ಅಂತ ಕರೆದ್ರು? ಶಿರ ಅಂತ ಕರೆದ್ರು. ದಶಶಿರ, ರಾವಣನಿಗೆ ದಶಶಿರ ಅಂತ ಹೆಸರು, ತಲೆಗೆ ಶಿರ ಅಂತ ಹೆಸರು. ನಿಮ್ಮ ಆ ಶಿರ ಅಲ್ಲ,
ಯಾಕೆ ತಲೆಗೆ ಶಿರ ಅಂತ ಯಾಕೆ ಹೆಸರು ಬಂತು? ಶ್ರೀ ಹೋಗಿ ಶಿರ ಅಂತಾದದ್ದು. ಇದನ್ನು ಶ್ರೀ ಅಂತ ಕರೆದ್ರು. ಯಾಕೆ? ಐದು ಜ್ಞಾನೇಂದ್ರಿಯಗಳು ನಮಗೆ ಏಕತ್ರ ಸಿಗುವುದು ಎಲ್ಲಿಯೋ ಅದನ್ನು ಶ್ರೀ ಅಂತ ಕರೆದ್ರು. ಜ್ಞಾನೇಂದ್ರಿಯಗಳನ್ನೆಲ್ಲ ಶ್ರೀ ಅಂತ ಕರೀತಾರಲ್ಲ, ಶ್ರೀಮಾನ್ ಅಂತ ಹೇಳ್ತೇವಲ್ಲ, ಏನರ್ಥ? ಜ್ಞಾನೇಂದ್ರಿಯಗಳು ಚೆನ್ನಾಗಿ ಉಳ್ಳವ ಕಣ್ಣು, ಮೂಗು, ಕಿವಿ, ನಾಲಿಗೆ, ಚರ್ಮ, ಇದೆಲ್ಲ ಚೆನ್ನಾಗಿ ಉಳ್ಳವ ಅಂತರ್ಥ. ಐದು ಶ್ರೀಕಾರಗಳು. ಈ ಶ್ರೀ ಉಳ್ಳವನನ್ನು ಶ್ರೀಮಾನ್ ಅಂತ ಕರೆದ್ರು. ಐದು ಶ್ರೀಗಳು ಕೂಡ ಎಲ್ಲಿ ಸಿಗ್ತಾರೋ ಅದನ್ನು ಶ್ರೀ ಅಂತಲೇ ಕರೆದ್ರು. ಇಷ್ಟು ಜಾಗದಲ್ಲಿ ಐದು ಸಿಗುತ್ತೆ. ಕಣ್ಣು ಇಲ್ಲೇ ಉಂಟ, ಕಿವಿ ಇಲ್ಲೇ ಇಟ್ಟಿದ್ದಾನ ದೇವರು, ಮೂಗು ಇಲ್ಲೇ ಉಂಟ, ನಾಲಿಗೆ ಅಲ್ಲೇ ಕೆಳಗೆ ಇಟ್ಟಿದ್ದಾನ, ಚರ್ಮ ಅಂತೂ ಉಂಟೇ ಉಂಟಲ್ಲಿ. ಇರೋದು ಐದೇ ಜ್ಞಾನೇಂದ್ರಿಯಗಳು ಐದು. ಆದರೆ ಐದು ಜ್ಞಾನೇಂದ್ರಿಯಗಳನ್ನು ಭಗವಂತ ಎಲ್ಲಿ ಇಟ್ಟಿದ್ದಾನೋ ಅದನ್ನು ಶ್ರೀ ಅಂತ ಕರೆದ್ರು, ಅದನ್ನು ಶಿರ ಅಂತ ಶಾಸ್ತ್ರಕಾರರು ಕರೆದ್ರು. ನಾವೆಲ್ಲ ಮಾನವರೆಲ್ಲ ಹುಟ್ಟಿದ್ದು ಯಾಕೆ ಅಂತ ಕೇಳಿದರೆ ವೇದ ಮಂತ್ರ ಹೇಳುತ್ತೆ, ಶ್ರೀಯೇ ಜಾತಃ ಅಂತ. ಶ್ರೀಯೇ ಜಾತಃ ಅಂತ ಅಂದರೆ ತಲೆಗೋಸ್ಕರ ಹುಟ್ಟಿದ್ದಂತೆ ಮಾನವರೆಲ್ಲ. ಬಾಕಿ ಪ್ರಾಣಿಗಳೆಲ್ಲ ಯಾವುದಕ್ಕೋಸ್ಕರ ಹುಟ್ಟಿದ್ನು ಅಂದರೆ ಉದರೇ ಜಾತಃ, ಹೊಟ್ಟೆಗೋಸ್ಕರ ಹುಟ್ಟಿದ್ದು. ತಲೆಗೋಸ್ಕರ ಹುಟ್ಟಿದವರು ಕೆಲವರು, ಉದರಕ್ಕೋಸ್ಕರ ಹುಟ್ಟಿದವರು ಕೆಲವರು. ಆದರೆ ಕೂಡ ನಮ್ಮಲ್ಲಿ ಕೆಲವರ ಹತ್ರ ಕೇಳಿದರೆ ದೇವರು ಸೃಷ್ಟಿ ಮಾಡಿದ್ದು ನಮ್ಮನ್ನು ತಲೆಗೋಸ್ಕರ ಅಂತಲೇ, ತಲೆಗೋಸ್ಕರ ನೀನು ಹುಟ್ಟಿದವ ಅಂತ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದು. ಆದರೂ ಕೂಡ ಕೆಲವರು ನಮ್ಮಲ್ಲಿ ಯಾ ನೀನು ಯಾವುದಕ್ಕೋಸ್ಕರ ಹುಟ್ಟಿದ್ಯಾ, ಉದರಕ್ಕೋಸ್ಕರ ಹುಟ್ಟಿದ್ದೇನೆ ಅಂತಲೇ ಅಂತಾನೆ. ಏನು ಮುಲಾಜಿಲ್ಲದೆ ಹೇಳ್ತಾ ಇದ್ದ, ಏನು ಮಾಡಿದ್ರು ಅವರು, ಏನು ಮಾಡಿದ್ರು ಅವರು ಸಮಾಜದಲ್ಲಿ ಇಷ್ಟಿದ್ದು ಏನು ಮಾಡಿದ್ರು? ಇವರು ನಮಗೆ ಸಮಾಜದಲ್ಲಿ ತುಂಬ ಕೆಲಸ ಮಾಡಿದ್ದಾರೆ, ನಮಗೆ ಉಣ್ಲಿಕ್ಕೆ ತಿನ್ನಲಿಕ್ಕೆ ಎಲ್ಲ ಕೊಟ್ಟಿದ್ದಾರೆ. ಇವರು ಏನು ಮಾಡಿದ್ದಾರೆ? ಇವರೇನು ಮಾಡಿದ್ದಾರೆ? ಇವರಿನ್ನು ಉಣ್ಲಿಕ್ಕೆ ತಿನ್ನಲಿಕ್ಕೆ ಏನು ಕೊಟ್ಟಿಲ್ಲ. ಅವರು ಏನು ಮಾಡಿದ್ದಾರೆ? ಉಣ್ಲಿಕ್ಕೆ ತಿನ್ನಲಿಕ್ಕೆ ಮಾತ್ರ ಕೊಟ್ಟಿದ್ದಾರೆ. ಒಂದು ಸಂದರ್ಭದಲ್ಲಿ ಯಾರೊಬ್ಬ ದೂರದರ್ಶನದವ ಈ ಉಡುಪಿ ರಥಬೀದಿಯಲ್ಲಿರತಕ್ಕಂಥ ಯಾರೋ ಕ್ಷುಲ್ಲಕ್ಕ ಸಾಮಾನ್ಯ ಜನರ ಮುಂದೆ ತನ್ನದು ಹಿಡ್ಕೊಂಡು ಕೇಳ್ತಾ ಇದ್ದಂತೆ. ಏನು ಆ ಸ್ವಾಮಿಗಳು ಏನು ಮಾಡಿದರು, ಈ ಸ್ವಾಮಿಗಳು, ಆ ಸ್ವಾಮಿಗಳು ಹೇಗೆ, ಈ ಸ್ವಾಮಿಗಳು ಹೇಗೆ ಅಂತ ಕೇಳ್ತಾ ಇದ್ರೆ ಅವ ಅಂತಿದ್ದಂತೆ, ಆ ಸ್ವಾಮಿಗಳು ಏನು ಮಾಡಿದ್ರು ನಮಗೆ, ಈ ಸ್ವಾಮಿಗಳು ಏನು ಮಾಡಿದರು? ಆದರೆ ಈ ದೇವಸ್ಥಾನದ ಅಧಿಕಾರಿ ಹಾಗಲ್ಲ, ನಮಗೆ ಹೊಟ್ಟೆಗೆ ತೆಲ್ಲ ತುಂಬ ಕೊಡ್ತಿದ್ದ. ಅವ ಶ್ರೀಯೇ ಜಾತಃ ಅಲ್ಲ, ಅವ ಉದರೇ ಜಾತ, ಅವ ತಿನ್ನಲಿಕ್ಕೋಸ್ಕರನೇ ಹುಟ್ಟಿದವ. ಮಂಡೆಗೆ ಕೊಡ್ತೇನೆ ಅಂತಂದ್ರೆ ನಮ್ಮಲ್ಲಿ ಜನ ಇಲ್ಲ ಕೇಳಲಿಕ್ಕೆ, ಹೊಟ್ಟೆಗೆ ಕೊಡ್ತೇನೆ ಅಂತಂದ್ರೆ ಸಾವಿರ ಜನ ಸೇರ್ತಾರೆ. ಅದು ಎಷ್ಟೊತ್ತಿಗೆ ಆಗಲಿ, ರಾತ್ರಿ 10 ಗಂಟೆಗಾದರೂ ಕೂಡ ನಮ್ಮ ಜನ ಇದ್ದಾರೆ. ಆದ್ರಿಂದ ಕೆಲವರೆಲ್ಲ ಭಾರಿ ಬುದ್ಧಿ ಖರ್ಚು ಮಾಡ್ತಾರೆ, ತುಂಬ ಬುದ್ಧಿವಂತರಿದ್ದಾರೆ. ಏನು ಗೊತ್ತಾ, ಉಪನ್ಯಾಸನ ಆ ಹೊತ್ತಿಗೆ ಇಡ್ತಾರೆ, ಊಟದ ಹೊತ್ತಿಗೆನೂ ಇಡ್ತಾರೆ. ಆದರೆ ಊಟಕ್ಕೆ ಬರೋ ಜನ ಇನ್ನೂ ಬುದ್ಧಿವಂತರು, ಉಪನ್ಯಾಸ ಮುಗಿದ ಮೇಲೇನೆ ಬರ್ತಾರೆ. ಯಾಕೆ? ಉಪನ್ಯಾಸ ಮುಗಿದ ಮೇಲೆ ಊಟ ಅಂತ ಗೊತ್ತವರಿಗೆ, ಅದು ಮುಗಿದ ಮೇಲೇನೆ ಬರ್ತಾರೆ. ಒಬ್ಬನಕ್ಕಿಂತ ಒಬ್ಬ ಬುದ್ಧಿವಂತ ನಮ್ಮಲ್ಲಿ. ಹಾಗಾದರೆ ಪಶು, ಈ ದಿವಸ ಪಶುಗಳು ಎಂಥವುಗಳು ಅಂತ ಕೇಳಿಬಿಟ್ರೆ, ಅವುಗಳು ಶ್ರೀಯೇ ಜಾತಃ ಅಲ್ಲ, ಅವುಗಳು ಉದರೇ ಜಾತಃ, ಹೊಟ್ಟೆಗೋಸ್ಕರ ಹುಟ್ಟಿದವುಗಳು ಪಶುಗಳು, ಶ್ರೀಯೇ ಜಾತಃ ತಲೆಗೋಸ್ಕರ ಹುಟ್ಟಿದವರು ಮಾನವರು. ಆದ್ದರಿಂದ ಪಶುಗಳಲ್ಲಿ ಪ್ರಯೋಗ ಮಾಡತಕ್ಕಂತಹ ನಾಯಿ ಹಂದಿ ಇವುಗಳಲ್ಲೆಲ್ಲ ಪ್ರಯೋಗ ಮಾಡತಕ್ಕಂತಹ ದನ ಕರು ಎಮ್ಮೆ ಕೋಣ ಇವುಗಳಲ್ಲೆಲ್ಲ ಪ್ರಯೋಗ ಮಾಡತಕ್ಕಂತಹ ಶಬ್ದವನ್ನು ಶಾಸ್ತ್ರಕಾರರು ಎಲ್ಲಿ ಪ್ರಯೋಗ ಮಾಡಿದ್ದಾರೆ? ಹಸಿವೆಯಲ್ಲೇ ಪ್ರಯೋಗ ಮಾಡಿದ್ರು. ಆದ್ದರಿಂದ ಪಶು ಮೊದಲಾಗಿ ನೆನೆಯದು, ಪಶು ಶಬ್ದಕ್ಕೆ ಹಸಿವೆ ಅಂತ ಅರ್ಥ. ಹಸಿವೆಯೇ ಮೊದಲಾದ್ದು, ನೆನೆಯದು ಖಂಡಿತ ಎಣಿಸುವುದಿಲ್ಲ, ಏನು ಅಂತ ಎಣಿಸುವುದಿಲ್ಲ. ಹಸಿವೆ ಎಣಿಸುವುದಂದ್ರೆ ಹಸಿವೆ ಅಂದರೆ ಹಸಿವೆ ಅಂತಲೇ ಅರ್ಥ ಅಲ್ಲ, ತ್ರಿಷ ಅಂದರೆ ತ್ರಿಷ ಅಂತಲೇ ಅರ್ಥ ಅಲ್ಲ. ಹಸಿವೆ, ತ್ರಿಷ, ಜರ, ಮರಣ, ರೋಗ, ರುಜಿನ, ಇದಕ್ಕೆಲ್ಲ ಅಭಿಮಾನಿ ದೈತ್ಯರು ಇದ್ದಾರೆ. ನಮಗೆ ಹಸಿವೆ ಆಗುತ್ತಲ್ಲ, ನಮಗೆ ಬಾಯಾರಿಕೆ ಆಗುತ್ತಲ್ಲ, ದೇಹಕ್ಕೆ ವಾರ್ಧಕ್ಯ ಬರುತ್ತಲ್ಲ, ಇದೆಲ್ಲ ಯಾರ ಪರಿಮಾಣ, ಯಾರ ಪರಿಣಾಮ, ಯಾರು ಇದನ್ನೆಲ್ಲ ಮಾಡುವವರು ಅಂತಂದರೆ ಶಾಸ್ತ್ರಕಾರರು ಅಂದರು ಭಗವಂತ ಅವುಗಳಿಗೆಲ್ಲ ಒಂದೊಂದು ದೈತ್ಯರನ್ನು ನೇಮಕ ಮಾಡಿದ್ದಾನೆಂತೆ. ಪಶು ಮೊದಲಾಗಿ ನೆನೆಯದು, ಪಶು ಅಂದರೆ ಹಸಿವೆ, ಹಸಿವೆಯೇ ಮೊದಲಾಗಿರತಕ್ಕಂಥ, ಅಷ್ಟು ಹೇಳಿದ್ರಲ್ಲ ರೋಗ ರುಜಿನಗಳು ಅಸುರ ಪಿಶಾಚಿ ಭಯ ಅಂತ ಇಷ್ಟನ್ನೆಲ್ಲ ಹೇಳಿದ್ರಲ್ಲ, ಅದರಲ್ಲಿ ಮೊದಲನೇದ್ದು ಯಾವುದು? ಹಸಿವೆ ತಾನೆ. ಈ ಹಸಿವೆಯೇ, ಹಸಿವೆಯನ್ನು ಆರಂಭ ಮಾಡಿಕೊಂಡು, ಹೌದು ನಮಗೆ ಮೊದಲು ಹಸಿವೆ, ಹಸಿವೆ ಆದಮೇಲೆ ಹಸಿವೆ ಮತ್ತು ತ್ರಿಷೆ ಎರಡು, ಅದಾದ ಕೂಡಲೇ ತಿಂಬೋದು, ತಿಂದ ಮೇಲೆ ರೋಗ. ಆದ್ರಿಂದ ಮುಂದೆ ಒಂದು ಮಾತು ಬರುತ್ತೆ, ಏನಂತ ವೈದ್ಯರ ಬಳಿಗೆ ನಾವು ಹೋದರೆ ವೈದ್ಯರು ಮೊದಲು ಕೇಳೋದೆ, ನಾವು ವೈದ್ಯರ ಮುಂದೆ ಹೋಗಿ ನಿಂತ್ಕೊಂಡು ನನಗೀಗ ಕಾಯಿಲೆ ಅಂತಂದರೆ ವೈದ್ಯ ಮೊದಲು ಕೇಳೋದು ಏನು ತಿಂದಿ ಅಂತ.
ಏನು ತಿಂದು ಬಂದಿ ಅಂತಲೇ ವೈದ್ಯ ಮೊದಲು ಕೇಳೋದು. ನಾವು ತಿಂದದ್ದಕ್ಕೆ ಅನುಗುಣವಾಗಿ ಇಂಥ ಕಾಯಿಲೆ ಅಂತ ತೀರ್ಮಾನ ಮಾಡ್ತಾನೆ. ಆದರೆ ಹಸಿವೆ ತ್ರಿಷೆ ರೋಗ ರುಜಿನ, ಆಯ್ತಾ, ರೋಗ ರುಜಿನ ಬಂತ, ಆಮೇಲೆ ಬಂತು ಪಿಶಾಚೋ ಯಾವುದ್ರದ್ದೋ ಭಯ ಬಂತು, ಯಾರು ಹೊಡಿಲಿಕ್ಕೆ ಬಂದಾಗ ಓಡತಕ್ಕಂಥ ಪ್ರಸಂಗ ಬಂತು. ಹೀಗೆ ಇವುಗಳಿಗೆಲ್ಲ ಈ ದಿವಸ ಅಭಿಮಾನಿಗಳು ದೈತ್ಯರಿದ್ದಾರೆ. ಆ ಪಶು ಮೊದಲಾದ್ದು, ಹಸಿವೆಯೇ ಮೊದಲಾಗಿರತಕ್ಕಂತಹ ಈ ತಾಪತ್ರಯಗಳಿಗೆ ಅಭಿಮಾನಿಗಳಾಗಿರತಕ್ಕಂತಹ ದೈತ್ಯರು ಪಶುವೇ ಮೊದಲಾದ್ದಕ್ಕೆ, ಹಸಿವೆಯೇ ಮೊದಲಾದ್ದಕ್ಕೆ ಅಭಿಮಾನಿಗಳಾಗಿರತಕ್ಕಂತಹ ದೈತ್ಯರು ನೆನೆಯದು, ನೆನೆಯದು ಅಂತಂದ್ರೆ ನಾವು ಹೋಗಿ ಅವರಲ್ಲಿ ಸೇರಿಕೊಳ್ಳೋಣ ಅಂತ ಸುತರಾಂ ಎಣಿಸುವುದಿಲ್ಲ. ನಮ್ಮಲ್ಲಿ ಆ ಅಭಿಮಾನಿ ದೈತ್ಯರು ಇದ್ದಾಗ ನಮಗೆ ಹಸಿವೆ ಅಂತ ಆರಂಭ ಆಗುವುದು, ನಮಗೆ ಬಾಯಾರಿಕೆ ಅಂತ ಆರಂಭ ಆಗುವುದು. ಹಸಿವೆ ಆದ್ರಿಂದಲೇ ಶ್ರೀ ಸೂಕ್ತದಲ್ಲಿ ಒಂದು ಮಾತು ಬರುತ್ತೆ, ಕ್ಷುತ್ ಪಿಪಾಸ ಮಲ ಜ್ಯೇಷ್ಠಂ ಅಲಕ್ಷ್ಮೀಂ ನಾಶಯಾಮಿ ಅಹಂತ. ಋಷಿ ಕಂಡುಕೊಂಡ ಮಂತ್ರ ಶ್ರೀ ಸೂಕ್ತದಲ್ಲಿ, ಋಷಿ ಕಂಡುಕೊಂಡ ಮಂತ್ರ. ಅವ ಏನು ಪ್ರಾರ್ಥನೆ ಮಾಡ್ತಾನೆ, ಲಕ್ಷ್ಮಿಯನ್ನು ಏನು ಅಂತ ಪ್ರಾರ್ಥನೆ ಮಾಡ್ತಾನೆ, ಲಕ್ಷ್ಮಿಯೇ ನಿನ್ನ ಅಕ್ಕಳನ್ನು ನಾನು ನಾಶ ಮಾಡ್ತೇನೆ, ಅಲಕ್ಷ್ಮೀಂ ನಾಶಯಾಮಿ ಅಹಂ. ಅವಳು ಎಂತವಳು, ಕ್ಷುತ್ ಪಿಪಾಸ ಮಲ, ಅವಳು ಯಾವುದಕ್ಕೆ ಅಭಿಮಾನಿ, ಹಸಿವೆ ಮತ್ತೆ ನೀರಡಿಕೆಗೆ ಅವಳು ಅಭಿಮಾನಿನಿ. ನೀರಡಿಕೆಯ ಪ್ರಭಾವ ಏನು ಅಂತ ಗೊತ್ತಲ್ಲ, ನಮಗೇನೋ ಒಳ್ಳೆಯದಾಯಿತು, ದೊಡ್ಡವರನ್ನು ಯಾವ ದೈತ್ಯರು ಹಿಡಿದ್ರೂ ಕೂಡ ಅದರಿಂದ ಪರಿಣಾಮ ಚಿಕ್ಕವರಿಗೆ ಒಳ್ಳೆಯದೇ ಆಗೋದು, ಕೆಟ್ಟದೇನಾಗೋಲ್ಲ. ನಮಗೆ ಈ ದಿವಸ ಭಾಗವತ ಬಂದದ್ದು ಒಂದು ನೀರಡಿಕೆಯಿಂದ. ಪರೀಕ್ಷಿತ್ ರಾಜನಿಗೆ ಶುಕಾಚಾರ್ಯರು ಭಾಗವತ ಹೇಳಿದರು. ಪರೀಕ್ಷಿತ್ ರಾಜ ಭಾಗವತ ಕೇಳಲಿಕ್ಕೆ ಕೂತದ್ದು ಇನ್ನು ಏಳನೇ ದಿವಸದಲ್ಲಿ ಸಾಯಿತಿ ಅಂತ ಹೇಳಿ ಶಾಪ ಕೊಟ್ಟದ್ದು ಹುಡುಗ. ಹುಡುಗ ಶಾಪ ಕೊಡಲಿಕ್ಕೆ ಕಾರಣ ಅವನ ಅಪ್ಪನ ಕೊರಳಿಗೆ ಪರೀಕ್ಷಿತ್ ರಾಜ ಸತ್ತ ಹಾವನ್ನು ಹಾಕಿದ್ದು. ಹಾಕಲಿಕ್ಕೆ ಕಾರಣ ಪರೀಕ್ಷಿತ್ ರಾಜ ಬಾಯಾರಿದವನಾಗಿ ಋಷಿ ಆಶ್ರಮಕ್ಕೆ ಬಂದು ನನಗೆ ಬಾಯಾರಿದೆ ನೀರು ಕೊಡಿ ಅಂತ ಕೇಳಿದಾಗ ಋಷಿ ಕೊಡದೇ ಇದ್ದದ್ದು. ಆದ್ರಿಂದ ಚಿಕ್ಕವರಿಗೆ ದೊಡ್ಡವರನ್ನು ಯಾರಾದರೂ ಕಾಡಿಸಿದ್ರೆ ಚಿಕ್ಕವರಿಗೆ ಅನುಕೂಲ ಆಗುತ್ತೆ, ಆದರೆ ದೊಡ್ಡವರಿಗೆ ಮಾತ್ರ ಅದರಿಂದ ಕೇಡುಂಟಲ್ಲ. ಏಳೇ ದಿವಸಕ್ಕೇನೆ ಪರೀಕ್ಷಿತ್ ರಾಜ ಸತ್ತ ಹೋಗಿಬಿಟ್ಟ. ಆದ್ರಿಂದ ಹಿರಿಯರು ಶ್ರೀ ಸೂಕ್ತದ ಮೂಲಕ ದೇವರನ್ನು ಪ್ರಾರ್ಥನೆ ಮಾಡುವುದು, ಹಸಿವು ನೀರಡಿಕೆಗಳೆಂಬ ಮಲವಕ್ಕೆ ಅಭಿಮಾನಿನಿಯಾಗಿರತಕ್ಕಂಥ ಅಲಕ್ಷ್ಮಿಯನ್ನು ನಾಶ ಮಾಡು. ಕ್ಷುತ್ಪಿಪಾಸ ಮಲಾಂ ಜ್ಯೇಷ್ಠಾಂ ಅಲಕ್ಷ್ಮೀಂ ನಾಶಯಾಮಿ. ಆದ್ದರಿಂದ ಇವುಗಳಿಗೆ ಅಭಿಮಾನಿ ಆಗಿರತಕ್ಕಂತಹ ದೈತ್ಯರು ಸುತರಾಂ ನೆನೆಯದು, ನೆನೆಯದು ಅಂತಂದ್ರೆ ಇವನಲ್ಲಿ ಹೋಗಿ ನಾನು ಕೂಡ್ತೇನೆ ಅಂತ ಎಂದೂ ಕೂಡ ಅಭಿಮಾನಿ ದೈತ್ಯರು ಎಣಿಸೋಲ್ಲ. ಪಶು ಮೊದಲಾಗಿ ನೆನೆಯದು, ಯಾರನ್ನು ಇವನಲ್ಲಿ ಹೋಗಿ ಕೂಡ್ತೇನೆ ಅಂತ ನೆನೆಯುವುದಿಲ್ಲ, ಯಾರಲ್ಲಿ ಹೋಗಿ ಕೂಡ್ತೇನೆ ಅಂತ ನೆನೆಯೋಲ್ಲ ಅಂತಂದ್ರೆ ಅದಕ್ಕೆ ರಾಜರಂತ ಇದ್ದಾರೆ. ಎಂಬ ನಾರಾಯಣಗೆ ವ್ಯಸನ ಬರಬಾರದು, ಎಂಬ ನಾರಾಯಣಗೆ ಯಾರಿಗೆ ವ್ಯಸನ ಬರಬಾರದು, ಹಸಿವೆ ತ್ರಿಷೆ ಜರ ಮರಣ ಭಯವೆಂಬ ವ್ಯಸನ ಬರಬಾರದು, ವ್ಯಸನ ಬರಬಾರದು ಎಂಬ ನಾರಾಯಣಗೆ, ನಾರಾಯಣನಲ್ಲಿ ಇವುಗಳು ಯಾವುದೂ ಕೂಡ ಬಂದು ನೆಲೆಸೋಲ್ಲ. ಯಾರಿಗೆ ಬರಬಾರದು ಈ ವ್ಯಸನ, ಯಾರಿಗೆ ಬರಬಾರದು, ಅಲ್ಲಿ ವ್ಯಸನ ಬರಬಾರದು ಅಂತ ಇಷ್ಟೇ ಹೇಳಿದ್ದಾರೆ ವಾದಿರಾಜ ಶ್ರೀಪಾದರು ಅಂತಾರೆ. ಅದರ ಅಭಿಪ್ರಾಯವನ್ನು ಶಾಸ್ತ್ರಕಾರರಂತ ಇದ್ದಾರೆ. ಭಕ್ತರಿಗೆ ವ್ಯಸನ ಬರಬಾರದು ಎಂಬ ನಾರಾಯಣಗೆ, ನಾರಾಯಣ ಹೀಗೆ ಆಲೋಚನೆ ಮಾಡ್ತಾನಂತೆ, ನನ್ನ ಭಕ್ತರಿಗೆ ಹಸಿವು ನೀರಡಿಕೆ ಎನ್ನತಕ್ಕಂಥ ವ್ಯಸನ ಬರಬಾರದು ಅಂತ ಭಗವಂತ ಆಲೋಚನೆ ಮಾಡ್ತಾನಂತೆ. ಹಾಗೆ ಭಗವಂತ ಆಲೋಚನೆ ಮಾಡಿದ ಅಂತಂದ್ರೆ ಇವುಗಳಿಗೆ ಅಭಿಮಾನಿಗಳಾಗಿರತಕ್ಕಂಥ ದೈತ್ಯರು ಆ ಭಕ್ತರಲ್ಲಿ ಬಂದು ಸುತರಾಮ್ ಕೊಡೋಲ್ಲ. ಈ ದಿವಸ ಭಗವಂತನ ಭಕ್ತರು ಹಸಿವು ನೀರಡಿಕೆದನ್ನೆಲ್ಲ ಬಿಟ್ಟು ಭಗವಂತನ ತಪಸ್ಯಾದಲ್ಲಿ ತೊಡಗಿದ್ದಾರೆ. ಅವರಿಗೆ ಹಸಿವೆ ಆಗೋಲ್ವಾ, ಅವರಿಗೆ ನೀರಡಿಕೆ ಆಗೋಲ್ವಾ? ಈ ದಿವಸ ನಾವು ಭಗವಂತನ ಭಕ್ತರಾಗಿಕೊಂಡು ಎಂತಹ ವೈಶಾಖ ಮಾಸ ಆದರೂ ಕೂಡ ಏಕಾದಶಿ ದಿವಸ ನೀರು ಕುಡಿಯೋಲ್ಲ. ಯಾಕೆ ಕುಡಿಯೋಲ್ಲ? ಭಗವಂತ ಸಂಕಲ್ಪ ಮಾಡಿದ್ದಾನಂತೆ. ಏನು ಅಂತ, ನನ್ನ ಭಕ್ತರಿಗೆ ನೀನು ಪೀಡಿಸಬಾರದು ಅಂತ ಭಗವಂತ ಸಂಕಲ್ಪ ಮಾಡಿದ್ದಾನೆಂತೆ. ಭಗವಂತ ಹಾಗೆ ಸಂಕಲ್ಪ ಮಾಡಬೇಕಾದ್ರೆ ಮಾತ್ರ ನಾವು ಮೊದಲು ಭಗವಂತನ ಭಕ್ತರಾಗಿರ್ಬೇಕು. ಹಾಗಾದ್ರೆ ಇಷ್ಟೇ ಇರುವುದು, ವ್ಯಸನ ತನ್ನ ಭಕ್ತರಿಗೆ ವ್ಯಸನ ಬರಬಾರದು, ಭಗವಂತ ಹಾಗೆ ಸಂಕಲ್ಪ ಮಾಡಿ. ಇದನ್ನು ಪ್ರಹ್ಲಾದ ತನ್ನದೊಂದು ಮಾತಲ್ಲಿ ಹೇಳಿದಾನೆ. ಅಪ್ಪ, ಹಿರಣ್ಯಕಶಿಪುವಿನ ಮುಂದೆ ಪ್ರಹ್ಲಾದ ಕೂತಿದ್ದಾನೆ,
ಅವನು ಮಾತಲ್ಲ. ಹಿರಣ್ಯಕಶಿಪು ಕೇಳಿದ, ನಾನು ನಿನ್ನನ್ನು ಕೊಲ್ಲುವುದಕ್ಕೋಸ್ಕರ ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರೂ ಕೂಡ ನೀನು ಸಾಯ್ತಾ ಇಲ್ಲಲ್ಲ, ಯಾಕೆ ಅಂತಂದದ್ದಕ್ಕೆ ಪ್ರಹ್ಲಾದ ಕೊಟ್ಟ ಉತ್ತರ, ಎನ್ನ ಸ್ವಾಮಿಯ ನಾಮೋಚ್ಚಾರಣೆಯ ಬಲ ಅಂತಂದಾನೆ. ನಾನು ನನ್ನ ಸ್ವಾಮಿ ಭಗವಂತನ ನಾಮವನ್ನು ಸದಾ ಕಾಲ ಉಚ್ಚಾರಣೆ ಮಾಡ್ತಾ ಇದ್ದೇನೆ, ಆದರೆ ನಿನ್ನ ಯಾವ ಶಸ್ತ್ರ ಅಸ್ತ್ರಗಳು ಕೂಡ ಎನ್ನನ್ನು ಪೀಡಿಸ್ತಾ ಇಲ್ಲ. ಇದು ನನಗೆ ಮಾತ್ರ ಅಲ್ಲ, ನಮೇ ರಾಜನ್ ಭವತಶ್ಚ, ನನಗೆ ಮಾತ್ರ ಅಲ್ಲ, ನಾನು ನನ್ನ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ, ನೀನೂ ಕೂಡ ಭಗವಂತನ ನಾಮವನ್ನು ಶ್ರದ್ಧೆಯಿಂದ ಉಚ್ಚಾರ ಮಾಡಿದಿಂದಾದರೆ ನಿನ್ನನ್ನು ಕೂಡ ಯಾರ ಶಸ್ತ್ರಶಸ್ತ್ರಗಳು ಪೀಡಿಸೋಲ್ಲ. ಯಾಕೆ? ಭಗವಂತ ಹಾಗೆ ಸಂಕಲ್ಪ ಮಾಡಿದ್ದಾನೆ, ನನ್ನ ಭಕ್ತರನ್ನು ಯಾವುದೇ ಅಸ್ತ್ರಶಸ್ತ್ರಗಳು ಪೀಡಿಸಬಾರದು ಅಂತ ಭಗವಂತ ಸಂಕಲ್ಪ ಮಾಡಿ. ಅಸ್ತ್ರಶಸ್ತ್ರಗಳು ಪೀಡಿಸುವುದು ಬಾಹ್ಯ, ನಮ್ಮನ್ನು ಈ ದಿವಸ ಹೊರಗಿನ ಅಸ್ತ್ರಶಸ್ತ್ರಗಳಿಗಿಂತ ಹೆಚ್ಚು ಪೀಡಿಸ್ತಕ್ಕದ್ದು ಒಳಗೆ ಸೇರಿಕೊಂಡಿವೆ. ಏನು ಕಾಮ ಅಲ್ಲಿಂದ ಆರಂಭ ಆಯ್ತಂತೆ. ಆರು ರೀತಿಯಾದ ಪೀಡೆಗಳು ಒಳಗಿನ ನಮ್ಮನ್ನು ಚುಚ್ಚುತ್ತಾ ಇವೆ. ಭಗವಂತ ನಾರಾಯಣ ಸಂಕಲ್ಪ ಮಾಡಿದಂತೆ, ಅಸುರ ಪಿಶಾಚಿಗಳ ಭಯವೆಂಬ ವ್ಯಸನ ಎನ್ನ ಭಕ್ತನಿಗೆ ಬರಬಾರದು ಅಂತ ಭಗವಂತ ಸಂಕಲ್ಪ ಮಾಡಿದ. ನೆನೆಯದು ಪಶು ಹಸಿವೆ ಮೊದಲಾದ್ದು ನೆನೆಯದು. ಇವನಿಗೆ ಆ ಏಕಾದಶಿಯಂತಹ ಪರ್ವ ಕಾಲದಲ್ಲಿ ತಿನ್ನಬೇಕು ಎನ್ನತಕ್ಕಂಥ ಕಾಮನೆಯೇ ಬರೋಲ್ಲ ಅಂತ. ಎಷ್ಟು ತೃಷ ಆದರೂ ಕೂಡ ನೀರು ಕುಡಿಯಬೇಕು ಎನ್ನತಕ್ಕಂಥ ಕಾಮನೆ ಬರು. ಕಾಮ ಬಂತೋ ಮತ್ತೆ ಕ್ರೋಧ ಲೋಭ ಮೋಹ ಮದ ಮತ್ಸರ. ಮೊದಲು ಕಾಮ, ಬಾಕಿದ್ದೆಲ್ಲ ಅದರ ಮಕ್ಕಳು. ಕಾಮಾತ್ ಕ್ರೋಧೋ ಬಿಜಾಯತೆ, ಕ್ರೋಧಾತ್ ಬೋಧಿ ಸಮ್ಮೋಹ, ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ, ಸ್ಮೃತಿಭ್ರಂಶಾತ್ ಬುದ್ಧಿನಾಶ, ಬುದ್ಧಿನಾಶಾತ್ ಹೋದ ಸತ್ತ ಮರಿಷ್ಯತಿ, ಸತ್ತು ಹೋಗ್ತಾನೆ. ಮೊದಲು ಎಲ್ಲದಕ್ಕೂ ಬೀಜದಂತಿರತಕ್ಕಂಥದ್ದು ಕಾಮ. ಇಂತಹ ಕಾಮ ಎನ್ನ ಭಕ್ತರಿಗೆ ಬರಕೂಡದು ಅಂತ ನೆನೆವ ಯಾರು ನಾರಾಯಣ. ವ್ಯಸನ ಬರಬಾರದು. ಭಗವಂತ ತನಗೆ ವ್ಯಸನ ಬರಬಾರದು ಅಂತ ಎಣಿಸುವುದಲ್ಲ, ತನ್ನ ಭಕ್ತರಿಗೆ ವ್ಯಸನ ಬರಬಾರದು ಅಂತ ಭಗವಂತ ಎಣಿಸ್ತಾ ಇದ್ದಾನೆ. ಆದ್ದರಿಂದಲೇ ವಾದಿರಾಜ ಶ್ರೀಪಾದರು ಈ ಸಂದರ್ಭದಲ್ಲಿ ಪ್ರಯೋಗ ಮಾಡಿದ ಶಬ್ದ ನಾರಾಯಣ. ಆ ಸಂದರ್ಭ ನೋಡಿಕೊಂಡು ನೋಡಿಕೊಂಡು ಶಬ್ದ ಪ್ರಯೋಗ ಮಾಡ್ತಾರೆ. ಏನಂತ ಇದ್ದಾರೆ? ವ್ಯಸನ ಬರಬಾರದು ಎಂಬ ನಾರಾಯಣಗೆ. ಏನು ನಾರಾಯಣ ಶಬ್ದದ ಅರ್ಥ? ನಾರರು ಅಂದರೆ ಮುಕ್ತರು, ಅವರಿಗೆ ಅಯನ ಅಂದರೆ ಆಶ್ರಯ. ನಾರರು ಅಂದರೆ ಮುಕ್ತರು, ಮುಕ್ತರಿಗೆ ನಾರ ಅಂತ ಯಾಕೆ ಹೆಸರು? ಅರ ಇಲ್ಲದವರು, ಅರ ಅಂದರೆ ದೋಷ, ದೋಷ ಇಲ್ಲದವರು ಮುಕ್ತರು. ಸಂಸಾರಿಗಳು ದೋಷಿಗಳು, ಮುಕ್ತರು ದೋಷ ಇಲ್ಲದವರು. ಏನು ದೋಷ ಇಲ್ಲದವರು? ನಿಜ ಮೊದಲಿನ ದೋಷ ಏನು? ಮೊದಲಿನ ದೋಷವೇ ಆಹಾರದ ದೋಷ. ಈ ಆಹಾರದ ದೋಷ ಇಲ್ಲದವರು ಮುಕ್ತರು. ಅದನ್ನು ಉಪನಿಷತ್ತು ಒಂದು ಕಡೆ ಹೇಳಿತು, ಆಹಾರ ಶುದ್ಧೌ ಸತ್ವಶುದ್ಧಿ, ಸತ್ವಶುದ್ಧೌ ಧ್ರುವ ಸ್ಮೃತಿ. ನಿನ್ನಲ್ಲಿ ಸತ್ವತನ ಬರಬೇಕು, ನಿನ್ನಲ್ಲಿ ಸಾತ್ವಿಕತನ ಬರಬೇಕು, ಹಾಗಿದ್ದರೆ ಶುದ್ಧವಾದ ಆಹಾರವನ್ನು ಸ್ವೀಕಾರ ಮಾಡು. ಇವ ಅಂದ, ಆಹಾರ ಶುದ್ಧ ಆಗುವುದು ಹೇಗೆ ಅಂತ ಕೇಳಿದ. ದೇವರಿಗೆ ನೈವೇದ್ಯ ಮಾಡಿದ್ರಿಂದ ಅಂತ ಉತ್ತರ ಕೊಟ್ಟರು ಶಾಸ್ತ್ರಕಾರರು. ಹಾಗಾದರೆ 15 ದಿವಸನೂ ನೈವೇದ್ಯ ಮಾಡಿದರೆ ಶುದ್ಧ ಆಗುತ್ತೋ ಅಂತ ಕೇಳಿದ. 1 ದಿವಸ ಅಶುದ್ಧ ಆಗುತ್ತೆ ಅಂತಂದರು. ಯದ್ಯಪಿ ಆ ದಿವಸನೂ ದೇವರಿಗೆ ನೈವೇದ್ಯ ಮಾಡುತ್ತೇವೆ. ಹೌದು, ಯಾರೋ ಹೇಳಿದ್ದುಂಟು, ಯಾಕಪ್ಪ ಏಕಾದಶಿ ಉಪವಾಸ ಮಾಡ್ತಿ, ಊಟ ಮಾಡ್ತಿ ಯಾಕೆ ಅಂತ ಕೇಳಿದ್ದೆ. ಕವ ಅಂದ, ಒಳಗೆ ಕಲ್ಯಾದಿ ದೈತ್ಯರಿದ್ದಾರೆ, ಅವರಿಗೆ ಉಣ್ಣಿಸ್ತಾ ಇದ್ದೇನೆ ಅಂದ ಗ್ರಹಚಾರ. ದೇಹದೊಳಗೆ ಕಲಿ ಇದ್ದಾನೆ, ಅವನಿಗೆ ಏಕಾದಶಿ ಉಣ್ಣಿಸಿದ್ರೆ ಆವಾಗ ಅವನಿಗೆ ನರಕಕ್ಕೆ ಹೋಗಲಿಕ್ಕೆ ಅನುಕೂಲ ಆಗುತ್ತೆ. ಕಲಿಯಾದಿಗಳು ನರಕಕ್ಕೆ ಕಳಿಸಬೇಕಲ್ಲ, ನಮ್ಮ ದೇಹದಲ್ಲಿ ಕಲಿಯಾದಿಗಳಿದ್ದಾರಲ್ಲ, ಅದರಿಂದ ಅವರಿಗೆ ಉಣ್ಣಿಸ್ತೇನೆ. ನಾನಂದೆ, ಅವ ನರಕಕ್ಕೆ ಹೋಗುವುದಕ್ಕಿಂತ ಮೊದಲು ಉಣ್ಣಿಸಿದ ನೀನು ಹೋಗುತ್ತೀಯ. ಯಾವಾಗಲೂ ಏಕಾದಶಿ ದಿವಸ ಮೊದಲು ನರಕ ಯಾರಿಗೆ, ಮೊದಲು ಅನಿಷ್ಟ ಯಾರಿಗೆ ಅಂತಂದರೆ ಉಂಡಂತಹ ಮಕ್ಕಳಿಗಲ್ಲ, ಊಟ ಹಾಕಿದ ಅಪ್ಪಮ್ಮನಿಗೆ. ಉಂಡಂತಹ ಮಕ್ಕಳಿಗೆ ಮತ್ತೆ ಅಲ್ಲಿ ಜಾಗ ಇದ್ದರೆ, ಜಾಗ ಇಲ್ಲವೋ ಅಪ್ಪಮ್ಮನೇ ತುಂಬಿದ್ದಾರೆ ಅಲ್ಲಿ. ಆಹಾರ ಶುದ್ಧವು ಸತ್ವ ಶುದ್ಧಿ, ಹಾಗಾದರೆ ಶುದ್ಧವಾದ ಆಹಾರ ಬಂತು ಅಲ್ಲಿಂದ. ಹಾಗಾದರೆ ಪಶು ಮೊದಲಾಗಿ ನೆನೆಯದು ಅಂತ ನಮಗೆ ನಮಗೆ ಕಾಯಿಲೆಗಳು ಎಲ್ಲಿಂದ ಬರುವುದು ಅಂತಂದರೆ ಆಹಾರ ಅಶುದ್ಧವಾದಲ್ಲಿಂದ ನಮ್ಮ ಕಾಯಿಲೆಗಳು ಬರು. ಅದಕ್ಕೋಸ್ಕರನೇ ವಾದಿರಾಜ ಶ್ರೀಪಾದರು ಏನಂದರು, ಹಸಿವೆ ಹಸಿ ತ್ರಿಷೆ ಮೊದಲಾದ ಅಂತಂದರು. ಅದಕ್ಕೋಸ್ಕರನೇ ಪಶು ಮೊದಲಾಗಿ ನೆನೆಯದು ಅಂತಂದರು. ಆಹಾರವನ್ನೇ ಬಹಳ ಕರಾರು ವಾಕ್ಕಾಗಿ ತೆಗೆದುಕೊಳ್ತಾ ಇದ್ದಾರೆ. ಮುಕ್ತರು ಎಂಥವರು? ಮುಕ್ತರು ನಾರರು. ಏನು ನಾರರು? ಅರ ಇಲ್ಲದವರು.
ಅರ ಅಂದ್ರೆ ದೋಷ. ಏನು ದೋಷ? ಆಹಾರದ ಪ್ರಯುಕ್ತ ದೋಷ ಇಲ್ಲದವರು ಎಂದೆಂದೂ ಕೂಡ ಮುಕ್ತರು. ಆಹಾರದಿಂದ ಹಾಳಾದ್ರು ಅಂತ ಇಲ್ಲ ನಮ್ಮಲ್ಲಿ. ಆದ್ರೆ ಚಾಲ್ತಿಯಲ್ಲಿ ಉಂಟ? ಹಾಗಾದ್ರೆ ನಾರ ಅಂದ್ರೆ ಮುಕ್ತರು, ದೋಷರಹಿತರಾದ ಮುಕ್ತರು, ಅವರಿಗೆ ಅಯನ ಅಂದ್ರೆ ಮುಕ್ತರಿಗೆ ಆಶ್ರಯ. ಹಾಗಾದ್ರೆ ಯಾವಾಗ ಭಗವಂತ ತಾನು ನಿರ್ದುಷ್ಟರಾದ ಆಹಾರದ ಪ್ರಯುಕ್ತ ದೋಷರಹಿತರಾದ ಮುಕ್ತರಿಗೆ ಆಶ್ರಯನಾದನೋ, ಅಂತಹ ಭಗವಂತನಿಗೆ ಇಂತಹದ್ದು ಹಸಿವೆ ತ್ರಿಷೆ ಮೊದಲಾದವುಗಳು ಬಂದಾವೋ, ಆ ಭಗವಂತನನ್ನು ನಂಬಿದವರಿಗೆ ಬಂದಾವೋ, ಆದ್ರಿಂದ ಭಗವಂತ ಏನು ಮಾಡ್ತಾನೆ? ನಾನು ನಾರಾಯಣ, ನಾರರಿಗೆ ನಾನು ಅಯನ, ದೋಷರಹಿತರಾದ ಮುಕ್ತರಿಗೆ ನಾನು ಆಶ್ರಯ. ಆದ್ದರಿಂದ ಮುಕ್ತರಿಗೆ ಇಂಥದ್ದು ಯಾವುದೇ ರೀತಿಯಾದ್ದು ಬರಬಾರದು ಅಂತ ನಾನು ಸಂಕಲ್ಪ ಮಾಡಿದೆ. ಯಾಕೆ? ಅವರು ಸದಾಕಾಲ ನನ್ನ ಭಕ್ತರಾಗಿದ್ದಾರೆ, ಆದ್ದರಿಂದ ಅವರಿಗೆ ಇಂಥದ್ದು ಬರಬಾರದು ಅಂತ ನಾನು ಸದಾ ಸಂಕಲ್ಪ ಮಾಡಿದವ. ಅವರಿಗೆ ಬರಬಾರದು ಅಂತ ಇರಬೇಕಾದ್ರೆ ನನಗೆ ಬಂದರೆ ನಾನು ಅವರಿಗೆ ಬರಬಾರದು ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತಾ? ನನಗೆ ಹಸಿವೆ ಮೊದಲಾದವುಗಳು ನನಗೆ ಇರುವುದಾಗಿದ್ದರೆ ನಾನೇ ಮುಂದೆ ಬರುತ್ತೆ, ಕೆಸರಲ್ಲಿ ಮುಳುಗಿದವ. ಹಸಿವೆ ಮೊದಲಾದಂತಹ ರೋಗ ರುಜಿನಗಳು ನನಗೆ ಉಂಟು ಅಂತಾದ್ರೆ ನಾನು ಇನ್ನೊಬ್ಬರಿಗೆ ಬರಬಾರದು ಅಂತ ಹೇಳಿದ್ರೆ ಬಾರದೇ ಇರುತ್ತಾ? ಹಾಗಾದ್ರೆ ಮೊದಲು ಏನಾಗಬೇಕು? ನನಗೆ ಹಸಿವೆ ಮೊದಲಾದವುಗಳು ಬರಬಾರದು, ನಿನಗೆ ಇಲ್ಲವೋ ಅಂತ ಕೇಳಿದ್ರು ದೇವರಲ್ಲಿ. ದೇವರಂದ, ನನಗೆ ಹಸಿವೆ ಯಾವುದೇ ರೀತಿಯಾದ ರೋಗ ರುಜಿನಗಳು ಇಲ್ಲ. ಯಾಕೆ ಅಂತ ಕೇಳಿದ. ನಾನು ನಾರಾಯಣ ಆದ್ರಿಂದ ಅಂತ ಉತ್ತರ ಕೊಟ್ಟ. ಅಲ್ಲ, ನಾರಾಯಣ ಎನ್ನತಕ್ಕಂಥ ಶಬ್ದಕ್ಕೆ ಹಾಗೆ ಅರ್ಥ ಉಂಟಾ? ಉಂಟು. ಯಾವ ಶಬ್ದವೂ ಕೂಡ ಒಂದೊಂದು ಅರ್ಥವನ್ನು ಕೊಡದೇ ಇಲ್ಲ. ನಾವೆಲ್ಲ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬೇಕಾದ್ರೆ ಮೊದಲು ನಾವೇನು ಇಲ್ಲಿಂದಲೇ ಪಾರಾಯಣ ಮಾಡೋದಲ್ಲ, ಅಷ್ಟೇ ಶ್ರೀ ವಿಷ್ಣುವರ್ ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರ ಅಲ್ಲಿಂದಲೇ ಶುರು ಮಾಡುವುದಲ್ಲ. ಕೆಲವರು ಬಹಳ ಮೊದಲಿನಿಂದ ಶುರು ಮಾಡ್ತಾರೆ. ಭೀಷ್ಮ ವಾಚನೋ ಅಥವಾ ಅರ್ಜುನ ವಾಚನೋ ಧರ್ಮರಾಜ ಯುಧಿಷ್ಠಿರ ವಾಚನೇನೋ ಅಲ್ಲಿಂದಲೇ ಶುರು ಮಾಡ್ತಾರೆ. ಏನುಂಟಲ್ಲಿ? ಅಲ್ಲಿ ಒಂದು ಶ್ಲೋಕ ಏನುಂಟು? ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿ ಪರಿಗೀತಾನಿ ತಾನಿ ವಕ್ಷ್ಯಾಮಿ ಭೂತಲೆ ಅಂತ ಮೊದಲಿನ ಮಾತು. ಏನರ್ಥ ಇದಕ್ಕೆ? ಯಾನಿ ನಾಮಾನಿ ಗೌಣಾನಿ. ಈ ಗೌಣ ನಿಂತಿದ್ದದ್ದಕ್ಕೆ ಕೆಲವರು ಸ್ವಲ್ಪ ತಲೆ ಜಾಸ್ತಿ ಆದವರು ಏನೇನೋ ಅರ್ಥ ಮಾಡಿದರು. ತಲೆ ಜಾಸ್ತಿ ಅಂತಂದರೆ ಬೇಕಾದ ವಿಷಯದಲ್ಲಿ ತಲೆ ಜಾಸ್ತಿ ಅಲ್ಲ, ಅದು ನಾವು ಹೇಳ್ತೇವಲ್ಲ, ಬುದ್ಧಿ ಉಪ್ರಟೆ ಆದರೆ ಭಾರಿ ಬುದ್ಧಿವಂತ ಅಂತ. ಅದೇ ರೀತಿಯಲ್ಲಿ ತಲೆ ಜಾಸ್ತಿ ಆದವರು ಇವರು ಏನು ಮಾಡಿದರು? ಯಾನಿ ನಾಮಾನಿ ಗೌಣಾನಿ ಅಂತಿದ್ದದ್ದಕ್ಕೆ ಗೌಣಾನಿ ಅನ್ನತಕ್ಕಂಥ ಶಬ್ದಕ್ಕೆ ಅಪ್ರಯೋಜಕ ಅಂತ ಅರ್ಥ ಮಾಡಿದರು ಕೆಲವರು. ನಿಜವಾಗಿ ಅದು ಶಬ್ದ ಏನರ್ಥ ಗೊತ್ತಾ? ಹೇಳುತ್ತೆ ಗೊತ್ತಾ? ಗೌಣಾನಿ ಯಾನಿ ನಾಮಾನಿ, ಯಾವ ನಾಮಗಳು ಗೌಣಗಳು, ಗೌಣಗಳು ಅಂತಂದರೆ ಗುಣಕ್ಕೆ ಸಂಬಂಧಪಟ್ಟವುಗಳು. ಪ್ರತಿಯೊಂದು ನಾಮವು ಕೂಡ ಭಗವಂತನ ಒಂದೊಂದು ಗುಣಗಳನ್ನು ತಿಳಿಸಿಕೊಡ್ತದೆ. ಗುಣವನ್ನು ತಿಳಿಸಿಕೊಡದ ಹೆಸರು ಅಂತ ದೇವರಿಗಿಲ್ಲ. ಆ ಅಂತ ಹೆಸರು ಇರುವುದಾದ್ರೆ ನಮಗೆ ನಿಮಗೆ ಮಾತ್ರ. ನಮಗೆ ತಂದೆ ತಾಯಿ ಹೆಸರಿಟ್ಟಿರ್ತಾರೆ, ಆ ಹೆಸರಿನ ಗುಣ ಏನು ಅದು ನಮ್ಮಲ್ಲಿ ಲಗಾವ್ ಆಗೋಲ್ಲ. ದೇವರಲ್ಲಿ ಹಾಗಲ್ಲ. ಯಾವ ಹೆಸರು ದೇವರಲ್ಲಿ ಇರುತ್ತೋ ಆ ಹೆಸರು ಏನು ಗುಣಧರ್ಮವನ್ನು ತಿಳಿಸುತ್ತೋ ಅದು ಭಗವಂತನಲ್ಲಿದೆ. ಆದ್ರಿಂದ ಯಾನಿ ನಾಮಾನಿ ಗೌಣಾನಿ, ಗೌಣ ಶಬ್ದಕ್ಕೆ ಅಪ್ರಯೋಜಕ ಅಂತ ಅರ್ಥ ಅಲ್ಲ, ಗೌಣ ಶಬ್ದಕ್ಕೆ ಅಮುಖ್ಯ ಅಂತ ಅರ್ಥ ಅಲ್ಲ, ಗೌಣ ಶಬ್ದಕ್ಕೆ ಮುಖ್ಯ. ಯಾವ ನಾಮಗಳು ಯಾವ ಹೆಸರುಗಳು ದೇವರಲ್ಲಿ ಮುಖ್ಯನೋ, ಯಾವ ಹೆಸರಿನ ಅರ್ಥ ದೇವರಲ್ಲಿ ಚೆನ್ನಾಗಿ ಕೂಡುತ್ತೋ, ತಾನಿ ವಕ್ಷ್ಯಾಮಿ ಭೂತಲೆ, ಅಂತಹ ನಾಮಗಳನ್ನು ಭಗವಂತನ ಗುಣಗಳನ್ನು ಹೇಳತಕ್ಕಂತಹ ನಾಮಗಳನ್ನು ನಿನಗೆ ತಿಳಿಸಿಕೊಡ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಆಮೇಲೆ 1000 ನಾಮಗಳನ್ನು ಹೇಳಲಿಕ್ಕೆ ಶುರು ಮಾಡಿದ್ರು ಭೀಷ್ಮಾಚಾರ್ಯರು. ಇದು 1000 ನಾಮಗಳಿಂದ 1000 ಗುಣಗಳು ದೇವರಲ್ಲಿ ಗೊತ್ತಾಯಿತು ಅಂತ ತಾನೆ ನಮ್ಮ ನಿಮ್ಮ ದೃಷ್ಟಿಯಲ್ಲಿ, ನಮ್ಮ ನಿಮ್ಮ ಹಂತಕ್ಕೆ. ಎತ್ತರದವರ ಹಂತದಲ್ಲಿ 1000 ನಾಮಗಳಿಂದ ಒಂದೊಂದು ನಾಮಕ್ಕೆ 100 ಅರ್ಥ ಕೊಟ್ಟರು, 100 ಅರ್ಥ ಕೊಟ್ಟರು. ಹಾಗೆ 1000 ನಾಮಕ್ಕೆ ಅರ್ಥ ಕೊಟ್ಟು ಭಗವಂತನು ಅಷ್ಟು ವಿಶಾಲವಾಗಿ ತೆರೆದಿಟ್ಟರು. ಆದ್ದರಿಂದ ನಾರಾಯಣ ಎನ್ನತಕ್ಕಂಥ ಹೆಸರು ಭಗವಂತನಿಗೆ ಯಾರೋ ಒಂದು ಇಟ್ಟದ್ದಲ್ಲ. ನಾವೇನೋ ಒಂದು ಮಣ್ಣಿನಿಂದ ಒಂದು ವಸ್ತುವನ್ನು ಮಾಡಿ ಅದನ್ನು ಕರೆಯುವುದಕ್ಕೋಸ್ಕರ ಅದಕ್ಕೊಂದು ಹೆಸರಿಡ್ತೇವೆ. ಯಾಕೆ? ನಮಗೆ ಪರಿಚಯಕ್ಕೋಸ್ಕರ. ಇದಕ್ಕೆ ರಾಜಾಂಗಣ ಅಂತ ಹೆಸರು. ಯಾಕೆ ರಾಜಾಂಗಣ ಅಂತ ಹೆಸರು? ಏನು ಹಿಂದಿನ ಕಾಲದಲ್ಲಿ ರಾಜರುಗಳೆಲ್ಲ ಬಂದಿಲ್ಲಿ ದರ್ಬಾರ್ ಮಾಡಿದ್ದುಂಟ, ಆದರೂ ಹೆಸರು ರಾಜಾಂಗಣ ಅಂತ. ಅದಕ್ಕೆ ಹೆಸರು ವಸಂತ ಮಹಲ್ ಅಂತ. ಯಾಕೆ? ಅಲ್ಲಿ ಏನು ವಸಂತ ಯಾರಾದರೂ ಬಂದು ಕೂತಿದ್ನೋ,
ಇಲ್ಲ. ಮತ್ತೆ ಯಾಕೆ ಹೆಸರಿಟ್ಟದ್ದು? ನಿಮಗೆ ಗೊತ್ತಾಗುವುದಕ್ಕೋಸ್ಕರ. ಇಲ್ಲದ್ರೆ ನೀವು ಎಲ್ಲಿ ಉಪನ್ಯಾಸ ಅಡ್ಡಾಡುವಾಗ ಇಲ್ಲಿ ಉಪನ್ಯಾಸ ಮುಗಿದಿರುತ್ತೆ, ಅದು ಅಡ್ಡಾಡಬಾರ್ದು. ಇಂಥ ನಿಶ್ಚಿತ ಜಾಗಕ್ಕೇನು ಹೋಗಿ ಸೇರ್ಬೇಕೆನ್ನುವ ದೃಷ್ಟಿ. ಇದೆಲ್ಲ ನಾಮಗಳು ಏನು ಅಂತಂದ್ರೆ ಅಮುಖ್ಯಗಳು ಅಷ್ಟೇ. ಆ ಹೆಸರಿನ ಅರ್ಥ ಈ ಜಾಗದಲ್ಲಿ ಲಘಾವು ಆಗೋಲ್ಲ. ಆದರೆ ಭಗವಂತನಲ್ಲಿ ಹಾಗಲ್ಲ. ಆ ಹೆಸರಿನ ಅರ್ಥ ಏನೋ ದೇವರಲ್ಲಿ ಗಚ್ಚ ಕೊಡುತ್ತೆ ಅಂತಾರೆ. ಆದ್ರಿಂದ ನಾರಾಯಣ ವ್ಯಸನ ಬರಬಾರದು ಎಂಬ ನಾರಾಯಣಗೆ ಪಶು ಮೊದಲಾಗಿ ನೆನೆಯದು. ಭಗವಂತ ಹಾಗೆ ಸಂಕಲ್ಪ ಮಾಡಿರುವಾಗ ನನಗಾಗಲಿ, ಅದರಿಂದ ಯಾರ ಹೆಸರು ಹೇಳಿಲ್ಲ, ನನಗೆ ಅಂತ ಹೇಳಿಲ್ಲ, ಭಕ್ತ ಅಂತ ಹೇಳಿಲ್ಲ. ವ್ಯಸನ ಬರಬಾರದು ಯಾರಿಗೆ? ನನಗೂ ಭಕ್ತನಿಗೂ ಎಂಬ ನಾರಾಯಣಗೆ. ಇಂತಹ ದೋಷದ ಅಭಿಮಾನಿಗಳು ಬಂದು ಕೂಡ್ಲಿಕ್ಕೆ ತಾಕತ್ತುಳ್ಳವುಗಳು ಆದಾವು. ನಾನು ಹೋಗಿ ದೇವರಲ್ಲಿ ದೇವರ ಭಕ್ತರಲ್ಲಿ ಕೂಡ್ತೇನೆ ಅಂತ ಅವುಗಳು ಎಣಿಸಿಯಾವ? ಪಶು ಮೊದಲಾಗಿ ನೆನೆಯದು ಅಲ್ಲ. ಕೃಷ್ಣನಿಗೆ ಹಸಿವೆ ಆಗಿದೆ ಅಲ್ವಾ? ಬ್ರಾಹ್ಮಣರ ಬಳಿಗೆ ಗೋಲ್ಲರನ್ನು ಕಳಿಸಿ ಆಹಾರ ಬೇಕು ಅಂತ ಕೇಳಿದ ಅಲ್ಲು. ಬಾಣಾಸುರನ ಜೊತೆ ಜಗಳ ಮಾಡುವಾಗ ಬಾಣಾಸುರ ಶೈವ ಜ್ವರವನ್ನು ಕಳಿಸಿದಂತೆ. ಅದರಿಂದ ಬಲರಾಮ ನಡುಗಲಿಕ್ಕೆ ಶುರುವಾದ. ಕೃಷ್ಣನಿಗೂ ಆಕ್ರಮಣ ಮಾಡಲಿಕ್ಕೆ ಬಂತಂತೆ ಶೈವ ಜ್ವರ. ಕೃಷ್ಣ ಒಂದು ವೈಷ್ಣವ ಜ್ವರವನ್ನು ಸೃಷ್ಟಿ ಮಾಡಿ ಶೈವ ಜ್ವರವನ್ನು ಓಡಿಸಿದ ಅಂತ ಹೀಗೆಲ್ಲ ಉಂಟಲ್ಲ. ಆಮೇಲೆ ಗಾಂಧಾರಿ ಶಾಪ ಕೊಟ್ಲಲ್ಲ ಕೃಷ್ಣನಿಗೆ, ಹೇಗೆ ನನ್ನ ಮಕ್ಕಳನ್ನು ನೀನು ಪಾಂಡವರಿಂದ ಯದ್ವಾ ತದ್ವ ಸಂಹಾರ ಮಾಡಿಸಿದ್ಯಾ, ಕುರುಕ್ಷೇತ್ರ ಚೆಲ್ಲಾಪಿಲ್ಲಿ ಬೀಳುವಂತೆ ಮಾಡಿದ್ಯಾ ಕೃಷ್ಣ, ನಿನ್ನ ಹೆಣವು ಕೂಡ ಇದೇ ರೀತಿಯಲ್ಲಿ ಬೀಳಲಿ ಅಂತ ಗಾಂಧಾರಿ ಶಾಪವೇ ಕೊಟ್ಟು ಬಿಟ್ಲು ಕೃಷ್ಣನಿಗೆ. ಅದೇ ರೀತಿ ಆಯಿತು. ಕೃಷ್ಣನ ಹೆಣ ಎಲ್ಲಿ ಬಿತ್ತು? ಪಾಪ, ಯಾರು ಗತಿ ಇಲ್ಲ, ಯಾದವರೆಲ್ಲ ಎಲ್ಲೋ ಇದ್ದಾರೆ. ಕೃಷ್ಣ ಎಲ್ಲೋ ಒಬ್ಬ ಒಂದು ಮರದ ಬುಡದಲ್ಲಿ ಕೂತಿದ್ದಾನೆ. ಒಬ್ಬ ವ್ಯಾಧ ಬಾಣ ಬಿಟ್ಟ, ಕೃಷ್ಣನ ಕಾಲಿಗೆ ಬಾಣ ತಾಗಿತು, ಕೃಷ್ಣ ಪ್ರಾಣ ಬಿಟ್ಟ. ಯಾರಿದ್ರು ಪಕ್ಕದಲ್ಲಿ ಕೃಷ್ಣ ಪ್ರಾಣ ಬಿಡುವಾಗ ಕೃಷ್ಣನ ಬಾಯಿಗೆ ತೀರ್ಥ ಹಾಕ್ಲಿಕ್ಕೆ ಯಾರಿದ್ರು? ಆದರೆ ಗಾಂಧಾರಿ ಕೊಟ್ಟ ಶಾಪದಿಂದ ಕೃಷ್ಣ ಸತ್ತ ಅಲ್ಲು. ಹಾಗಾದ್ರೆ ಇದನ್ನೆಲ್ಲ ವಿಮರ್ಶೆ ಮಾಡಿದ್ರೆ ಈಗ ನೀವು ವ್ಯಸನ ಬರಬಾರದು ಎಂಬ ನಾರಾಯಣಗೆ ಅಂತಂದ್ರೆ ಈಗ ಏನು ಇದಕ್ಕೆಲ್ಲ ಪಚೀತಿ ಆಯ್ತಲ್ಲ, ಇದಕ್ಕೆಲ್ಲ ಗತಿ ಏನು ಅಂತಂದ್ರೆ, ಅದಕ್ಕೆ ವಾದಿರಾಜ ಶ್ರೀಪಾದರಂತಾರೆ ನಾರಾಯಣ ಅಂತಂದ್ರಷ್ಟೇ. ದೇವರ ಮೇಲೆ ಇಲ್ಲ ಸಲ್ಲದ ಮಾತುಗಳನ್ನು ಯಾರಾದ್ರೂ ಆಡ್ಲಿಕ್ಕೆ ಶುರು ಮಾಡಿದ್ರೆ ನಮ್ಮ ನಿಮ್ಮ ಬಾಯಿಯಿಂದ ಬರುವ ಉದ್ಗಾರವೇ ನಾರಾಯಣ ಶಾಂತಂ ಪಾಪಂ. ಆ ಧಾಟಿಯಲ್ಲಿ ವ್ಯಸನ ಬರಬಾರದು ಎಂಬ ನಾರಾಯಣಗೆ ಅಂತ ವಾದಿರಾಜ ಶ್ರೀಪಾದರಂತಾರೆ. ಇವ ನಾರಾಯಣ, ಆದ್ರಿಂದ ಕೃಷ್ಣಾವತಾರದಲ್ಲಿ ಇವನಿಗೆ ಏನೇನೇನೇನೂ ಆಗಿಲ್ಲ ಅಂತಾರೆ. ಯಾಕೆ? ಅದನ್ನು ಒಂದೊಂದೇ ಒಂದೊಂದೇ ವಾದಿರಾಜರು ಬಿಡಿಸ್ತಾರೆ. ಎಲ್ಲ ಇದರೊಳಗೆ ಚೂರು ಚೂರು ತುಂಬಿಸಿದ್ದಾರೆ. ಏನು? ಕೃಷ್ಣ ಅನ್ನ ಕೇಳಿದ್ದಲ್ವೋ, ಗೊಲ್ಲರನ್ನು ಕಳಿಸಿ ಹಸಿವಾಗುತ್ತೆ ಅಂತ ಅನ್ನ ಕೇಳಿದ್ದಲ್ವೋ, ಮೊದಲೇ ವಿಚಾರ ಮಾಡಬೇಕು. ಹಸಿವೆ ಆಗಿದೆ ಅಂತ ಕೊಟ್ಟು ಕಳಿಸಿದ. ಹಸಿವೆ ಯಾರಿಗಾದದ್ದು ಅಂತ ಅಲ್ಲಿ ಏನು ಹೇಳಲಿಲ್ಲ, ಕೃಷ್ಣನಿಗೋ ಗೊಲ್ಲರಿಗೋ ಅಂತ ಹೇಳಲಿಲ್ಲ. ಹಸಿವೆ ಆದದ್ದು ಕೃಷ್ಣನಿಗಲ್ಲ, ಗೊಲ್ಲರಿಗೆ. ಆದ್ರಿಂದ ಕೃಷ್ಣ ಅಂದ, ಅಲ್ಲಿ ಬ್ರಾಹ್ಮಣರು ಯಜ್ಞ ಮಾಡ್ತಾ ಇದ್ದಾರೆ, ಹೋಗಿ ಅವ್ರ ಹತ್ರ ಕೇಳಿ ಅಂತಂದದ್ದು. ಗೊಲ್ಲರು ಕೃಷ್ಣನಲ್ಲಿ ಹಸಿವೆ ಆಗುತ್ತೆ ಅಂತ ಹೇಳಿದ್ದಕ್ಕೆ ಕೃಷ್ಣ ಕಳಿಸಿದ್ದು, ಕೃಷ್ಣನಿಗೆ ಹಸಿವಾದ ಪ್ರಸಂಗವನ್ನು ಅಲ್ಲಿ ಹೇಳಲೇ ಇಲ್ಲ. ಅಲ್ಲ, ಗೊಲ್ಲರು ಕೇಳಿದ್ದಾರಲ್ಲೋ ಕೃಷ್ಣನಲ್ಲಿ, ಕೃಷ್ಣ ನಿನಗೆ ಹಸಿವೆ ಆಗುತ್ತಾ ಅಂತ ಕೇಳಿದ್ದಾರಲ್ಲೋ ಕೃಷ್ಣನ, ಅದಕ್ಕೆ ಹೌದು ಅಂತ ಅಂದಿದ್ದಾನಲ್ಲೋ ಅಂದರೆ, ಅದು ಹೇಗೆ ಅಂತಂದರೆ ನಮ್ಮ ನಿಮ್ಮಂತೆ. ಏನು, ನಾಳೆ ಮನೆಗೆ ಸ್ವಾಮಿಗಳು ಬರ್ತಾರೆ, ನಾಳೆ ದೇವರು ಬರ್ತಾರೆ, ಮಧ್ವಕರಾರ್ಚಿತ ಪ್ರತಿಮೆ ಪೂಜೆ ನಾಳೆ ಮನೆಯಲ್ಲಿ ಆಗುತ್ತೆ, ಆದ್ದರಿಂದ ದೇವರ ಸಮರ್ಪಣೆಗೆ ಏನು ಮಾಡೋದು? ತಿನ್ನೋದು ನಾವೇ, ಮತ್ತೆ ದೇವರೇನು ತಿನ್ನೋಲ್ಲ. ಸರಿ, ಗಂಡ ಹೆಂಡತಿ ಮಕ್ಕಳು ಎಲ್ಲ ಸೇರಿ ಚರ್ಚೆ ಮಾಡಲಿಕ್ಕೆ ಶುರು ಮಾಡಿದ್ರು. ಏನು ಅಂತ, ಏನು ಮಾಡೋದು? ಹೋಳಿಗೆ ಮಾಡೋಣ ಗಂಡ ಅಂತ ನಾನು ಬಿಟ್ಟಿದ್ದೇನೆ ಅಂದ ಕಾಶಿಯಲ್ಲಿ. ಗೊತ್ತಾಯ್ತಾ ಯಾರಿಗೆ ಮಾಡೋದು ಅಂತ? ಸರಿ, ಹಾಗಾದ್ರೆ ಜಿಲ್ಬಿ ಮಾಡೋಣ ಅಂತ ಗಂಡ ಅಂದ. ಗಂಡನಿಗೆ ಜಿಲ್ಬಿ ಅಂದರೆ ಸ್ವಲ್ಪ ಇಷ್ಟ, ಅದನ್ನು ಬಿಟ್ಟಿಲ್ಲ ಕಾಶಿಯಲ್ಲಿ ಅವ. ಅದಕ್ಕೆ ಹೆಂಡತಿ ಅಂದಳು, ಅಯ್ಯೋ ದೇಹ ಗ್ರಹಚಾರ, ನನಗೆ ಜಿಲ್ಬಿ ಆಗೋಲ್ಲ, ನಾನು ಕಾಶಿಯಲ್ಲಿ ಬಿಟ್ಟು ಬಂದಿದ್ದೇನೆ. ಸರಿ, ಆಗಿ ಹೇಳೋದು ಶಬ್ದ ದೇವರ ನೈವೇದ್ಯ, ತಿನ್ನೋದು ನಾವೇ. ಪ್ರಾಯಶಃ ಆ ಧಾಟಿಯಲ್ಲಿ ಬಂತು ಏನು ಅಹಂ ಬ್ರಹ್ಮಾಸ್ಮಿ ಅಂತ. ಯಾಕೆಂದ್ರೆ ದೇವರ ಹೆಸರು ಹೇಳಿ ಮಾಡಿದ್ಮೇಲೆ ನಾವು ತಿನ್ನೋದು ಅಂತಾದ್ರೆ ಅವಾಗ ಈ ಮಂತ್ರ ಸರಿ ಆಗುತ್ತಲ್ಲ. ಕೇಳಿದ್ರೆ ಯಾರಾದ್ರೂ ಕೇಳಿದ್ರೆ, ಏನಪ್ಪ ದೇವರ ನೈವೇದ್ಯ ಮಾಡ್ತೇನೆ ಅಂತ ಅಂದಿದ್ದೆ, ಈಗ ನೀನೇ ತಿಂತದಲ್ಲ ಅಹಂ ಬ್ರಹ್ಮಾಸ್ಮಿ. ಹಾಗಾದ್ರೆ ಅಹಂ ಬ್ರಹ್ಮಾಸ್ಮಿ ಅನ್ನತಕ್ಕಂಥ ಮಾತು ಎಷ್ಟರ ಮಟ್ಟಿಗೆ ನಿಲ್ಲಿಸ್ಬೇಕು ಅಂತಂದ್ರೆ ಊಟಕ್ಕೆ ಮಾತ್ರ ನಿಲ್ಲಿಸ್ಬೇಕು, ಬೇರೆ ವಿಷಯದಲ್ಲಿ ತರಬೇಡಿ ಈ ಮಾತನ್ನು, ಬೇರೆ ವಿಷಯದಲ್ಲಿ ಈ ಮಾತು ಕೊಡೋಲ್ಲ. ಹಾಗಾದ್ರೆ ಅಲ್ಲಿ ಕೃಷ್ಣನಿಗೆ ಹಸಿವೆ ಆಗುತ್ತೆ ಅಂತ ಹೇಳಿದ್ದಲ್ಲ, ಮತ್ತೆ ಗೋಪಾಲಕರಿಗೆ ತಿನ್ಬೇಕಾಗಿ ಅದಕ್ಕೋಸ್ಕರ ಕೃಷ್ಣನಿಗೆ ನಿನಗೆ ಹಸಿವೆ ಆಗುತ್ತಾ ಅಂತ ಕೇಳಿದರು. ಒಂದು ವೇಳೆ
ನೀವು ಕೃಷ್ಣನಿಗೇನೆ ಹಸಿವೆ ಆಗಿದೆ ಅಂತ ಕೃಷ್ಣ ಹೇಳಿದ್ದು ಅಂತ ಹೇಳೋದಾದ್ರು ನೋಡಿ, ಇದೇ ಮತ್ತೊಂದು ಕಡೆ ಒಂದು ಕತೆ ಬರುತ್ತೆ. ಏನು ಪ್ರಾಯಶಃ ಎಲ್ಲ ಭಾಗವತದಲ್ಲಿ ಭಾರತದಲ್ಲಿ ಸಿಗಲಿಕ್ಕಿಲ್ಲ, ಕೆಲವು ಕೆಲವು ಪಾಠಗಳಲ್ಲಿ ಸಿಗುತ್ತೆ. ಏನು ಪಾಂಡವರು ಕಾಡಲ್ಲಿರುವಾಗ ಪಾಂಡವರಿಗೆ ಹಿಂಸೆ ಕೊಡಬೇಕು ಅಂತ ಹೇಳಿ ದುರ್ಯೋಧನ ದೂರ್ವಾಸರನ್ನು ಕರೆಸಿ ಅವರ 10,000 ಶಿಷ್ಯರನ್ನು ಹೋಗಿ ಕಾಡಿಗೆ ಹೋಗಿ ಪಾಂಡವರಿದ್ದಾರೆ ಅವರಲ್ಲಿ ಭಿಕ್ಷೆ ಆಗಬೇಕು ಅಂತ ಹೇಳಿ ಪಾಪ ದುರ್ವಾಸರ ಶಿಷ್ಯರನ್ನು ಕಟ್ಟಿಕೊಂಡು ಹೋದರು. ಹೋಗಿ ಏನು ಭಿಕ್ಷೆ ಆಗಬೇಕು ಅಂತಂದು ಸರಿ ಪಾಂಡವರಂದ್ರೆ ಹೋಗಿ ಸ್ನಾನ ಮಾಡಿಕೊಂಡು ಬನ್ನಿ ಅಡಿಗೆ ತಯಾರಾಗುತ್ತೆ ಅಂತ. ಏನು ಅಡಿಗೆ ತಯಾರಾಗುತ್ತೆ, ಎಲ್ಲಿ ಅಡಿಗೆ ತಯಾರಾಗುತ್ತೆ, ಎಲ್ಲ ಮುಗಿದಾಗಿದೆ. ಕೃಷ್ಣನನ್ನು ಎಣಿಸಿದ್ರು, ಕೃಷ್ಣ ಬಂದ ಅಂತೆ ಮನೆಗೆ ಬಂದು ಪಾಂಡವರಿದ್ದ ಪಾಂಡವರ ಆಶ್ರಮಕ್ಕೆ ಬಂದು ಕೃಷ್ಣ ಹೇಳಿದಂತೆ. ಕೃಷ್ಣನನ್ನು ಕರೆದದ್ದು ದುರ್ವಾಸರಿಗೆ ಊಟ ಹಾಕಬೇಕು ಅಂತ ಹೇಗೆ ಹಾಕೋದು ಅಂತ ಕೇಳಲಿಕ್ಕೆ ಕೃಷ್ಣನನ್ನು ಕರೆದಂತೆ. ಕೃಷ್ಣ ಬಂದ ಕೂಡಲೇ ಅಂದಂತೆ ನನಗೆ ಊಟ ಆಗಿಲ್ಲ, ಮೊದಲು ಊಟಕ್ಕೆ ಹಾಕಿ ಆಮೇಲೆ ಮಾತಾಡೋಣ ಅಂದಂತೆ ಕೃಷ್ಣ. ಸರಿ ಎಲೆ ಹಾಕಿ ಆಯಿತು ಕೃಷ್ಣನಿಗೆ. ಕೃಷ್ಣ ಕೂತ, ಏನು ಪಾತ್ರದಲ್ಲಿ ಏನುಂಟು? ಪಾತ್ರವನ್ನೇ ತಂದಿಟ್ಲಂತೆ ದ್ರೌಪದಿ ಭಗವಂತನ ಮುಂದೆ. ಪಾತ್ರವನ್ನೇ ತಂದಿಡತಕ್ಕದ್ದು ನಮ್ಮಲ್ಲಿ ಏನಾಗಿದೆ ಅಂತಂದರೆ ಅಡಿಗೆ ತುಂಬ ಮಾಡಿರ್ತೇವೆ, ದೇವರ ನೈದ್ಯಕ್ಕೆ ಒಂಚೂರು ಹಿಡ್ಕೊಂಡು ಬರ್ತೇವೆ. ಯಾಕೆ ಅದು ಪೂರ ತಂದುಬಿಟ್ರೆ ಒಂದು ನಮಗೆ ಉದಾಸೀನ ಪೂರ ತರಲಿಕ್ಕೆ, ಎರಡನೇದು ಅದರಿಂದ ಇದಕ್ಕೆ ಹಾಕುವುದು ತೊಡುವುದು ತೆಗೆಯುವುದು ಇಡುವುದು ಚಪ್ಪೆ ಆಗುವುದು, ನಮಗೆ ಊಟಕ್ಕೆ ತೊಂದರೆ ಆಗುತ್ತೆ ಅಂತ ಅದು ಬಿಸಿ ಬಿಸಿ ಇರಲಿ ಅಂತ ಅದನ್ನು ಹಾಗೆ ಇಡ್ತೇವೆ, ದೇವರಿಗೆ ಸಮರ್ಪಣೆ ಆಗಿದ್ದ ಚೂರು ತರ್ತೇವೆ. ಪಾತ್ರವನ್ನೇ ತಂದಿಟ್ಲು, ಕೃಷ್ಣ ಏನು ಮಾಡಿದ, ಅಲ್ಲೇನೊಂದು ಅಗುಳಿತ್ತು. ಈ ಕತೆ ನಡೆದಿದೋ ಬಿಟ್ಟಿದೋ ಬೇರೆ ವಿಚಾರ, ಅದರಲ್ಲಿಂದ ಆ ಪಾತ್ರದಲ್ಲಿ ಒಂದು ಅಗುಳಿತ್ತು, ಅದನ್ನು ಕೃಷ್ಣ ತಿಂದ ಅಂತಂದಾಗ ನಿಮ್ಮ ತಲೆ ಓಡುತ್ತೆ ಇದ್ದವರದ್ದು ಏನಂತ. ಹಾಗಾದ್ರೆ ದ್ರೌಪದಿಗೆ ಪಾತ್ರೆ ತೊಳಿಲಿಕ್ಕೆ ಗೊತ್ತಿಲ್ವಾ ಅಂತ, ನಮ್ಮ ನಿಮ್ಮ ತಲೆ ಆ ವಿಷಯದಲ್ಲೇ ಓಡುತ್ತೆ. ಇದು ಹೇಗೆ ಅಂತಂದರೆ ಗಣಪತಿಯನ್ನು ಪಾರ್ವತಿ ತಾನು ಮಣ್ಣಿನಿಂದ ಸೃಷ್ಟಿ ಮಾಡಿದ್ಳು ಅಂತ. ಮಣ್ಣಿನಿಂದ ಪಾರ್ವತಿ ಗಣಪತಿಯನ್ನು ಸೃಷ್ಟಿ ಮಾಡಿದ್ರು ಅಂತ ಹೇಳಿದ್ರೆ ತಪ್ಪಿಲ್ಲ, ಯಾಕೆಂದರೆ ಜಗನ್ನಾಥ ದಾಸರು ಹರಿಕಥಾಮೃತಸಾರದಲ್ಲಿ ಹೇಳಿದ್ದಾರೆ. ಜಗನ್ನಾಥ ದಾಸರು ಸಾಮಾನ್ಯ ವ್ಯಕ್ತಿ ಅಲ್ಲ, ಅವರು ಹೇಳಿದ್ದಾರೆ. ಯಾವುದು ತಪ್ಪು? ಮಣ್ಣಿನಿಂದ ಗಣಪತಿಯನ್ನು ಮಾಡಿದ್ದು ತಪ್ಪು ಅಂತ ಹೇಳೋದಲ್ಲ, ಅವಳ ಮೈಯ ಮಣ್ಣಿನಿಂದ ಮಾಡಿದ್ದು ನಾವು ಸೇರಿಸಿದ್ದು ಗ್ರಹಚಾರ, ಅದು ತಪ್ಪು ಅಷ್ಟೇ. ಅದು ಯಾಕೆ ಅವಳ ಮೈಯ ಮಣ್ಣು, ನಮ್ಮ ಮೈಯ ಮಣ್ಣಿನಿಂದ ಮಾಡ್ತೇವಲ್ಲ ಅದೇ ರೀತಿ ಅಷ್ಟೆ, ನಮ್ಮಂತೆ ಅವಳು ಅಂತ ತಿಳ್ಕೊಂಡಿದ್ದೆ. ಅವಳು ಪರ್ವತರಾಜನ ಮಗಳು, ಅವಳಿಗೆ ಮಣ್ಣಿಗೇನು ದಾರಿ ಇದ್ರೇ ಇಲ್ಲ, ಅವಳ ಮೈಯ ಮಣ್ಣೇ ಆಗಬೇಕು ಅಂತೇನಿಲ್ಲ. ಗಟ್ಟಿ ಮಣ್ಣ ಶಿಶುವ ಮಾಡಿ ಹೊಟ್ಟೆಯೊಳಗೆ ಇರಿಸಲಿಲ್ಲ, ಅದೇ ನಮ್ಮ ನಿಮ್ಮ ಧಾಟಿಯಲ್ಲಿ. ನಮ್ಮ ನಿಮ್ಮ ಹೊಟ್ಟೆಯಲ್ಲಿ ಬರತಕ್ಕಂಥದ್ದು ಗಣಪತಿ ಇರುತ್ತಲ್ಲ, ನಮ್ಮ ನಿಮ್ಮ ಹೊಟ್ಟೆಯಿಂದ 9 ತಿಂಗಳು ಹೊಟ್ಟೆಯಲ್ಲಿ ಕೂತು ಬರತಕ್ಕಂಥ ಗಣಪತಿ ಇರುತ್ತಲ್ಲ, ಅದೇನು ಗೊತ್ತಾ? ಅದು ನಮ್ಮ ನಿಮ್ಮ ಈ ಮಣ್ಣು ಅಷ್ಟೇ, ಮತ್ತೇನಿಲ್ಲ. ಗಂಡನ ದೇಹದ ಸ್ವಲ್ಪ ಭಾಗ, ಹೆಂಡತಿ ದೇಹದ ಸ್ವಲ್ಪ ಭಾಗ, ಅದನ್ನು ಸೇರಿಸಿ ಒಂದು ಗಣಪತಿ ಅಂತ ಮಾಡಿ ದಬ್ಬಿದ್ದು. ಆದರೆ ಪಾರ್ವತಿಯ ದೇಹದಿಂದ ಅಂಥದ್ದೇ ಬರಬೇಕಾಗಿಲ್ಲ ಅವಳು ಮಣ್ಣೆ. ಹಾಗಾದರೆ ಉಂಟಲ್ಲ ಮಣ್ಣಿನಿಂದ ಮಾಡಿ ರಚನೆ ಮಾಡಿದ್ದಂತುಂಟಲ್ಲ, ಅದೇ ರೀತಿಯಲ್ಲಿ ಆ ದಿವಸ ಆ ಪಾತ್ರದಲ್ಲಿತ್ತು. ಯಾವುದಕ್ಕೋಸ್ಕರ? ಇದಾಗಬೇಕಾಗಿದೆ, ದುರ್ವಾಸರ ಹೊಟ್ಟೆ ತುಂಬಬೇಕಾಗಿದೆ. ನಾವು ಈ ದಿವಸ ಪಾತ್ರದಲ್ಲಿ ಅಗುಳು ಇತ್ತೋ ಬಿಡ್ತೋ ಬೇರೆ ವಿಚಾರ, ಕೃಷ್ಣನಿಗೆ ಒಂದು ಅಗುಳನ್ನು ಕೊಟ್ಟರೆ ಅದರ ಫಲ ಏನು ಎನ್ನುವುದನ್ನು ನಾವು ಇದರಿಂದ ತೆಗಿಬೇಕಷ್ಟೇ ವಿನಃ, ಅದನ್ನು ಮತ್ತೆ ನಮ್ಮದು ಕ್ಷುದ್ರ ತರ್ಕ ಹಿಡ್ಕೊಂಡು ಅದನ್ನು ವಿಮರ್ಶೆ ಮಾಡಲಿಕ್ಕೆ ಹೋಗೋದಲ್ಲ. ಅದರೊಂದು ಅಗುಳುಂಟು ನೋಡು ಅಂತಂದು ಇತ್ತಂತೆ ಒಂದಗಳು, ಅದನ್ನೇ ಕೃಷ್ಣನ ಎಲೆಗೆ ಹಾಕಿ ದ್ರೌಪದಿ ಕೃಷ್ಣಾರ್ಪಣಂ ಅಸ್ತು ಅಂತಂದು. ಈ ಬೇರನ್ನು ನಂಬಿಕೊಂಡಿರತಕ್ಕಂತಹ ದುರ್ವಾಸ ಅವರ ಶಿಷ್ಯ ಪ್ರಭೃತಿಗಳು ಎಲ್ಲ ಹೊಟ್ಟೆ ತುಂಬಿತು. ಎಷ್ಟು ಹೊಟ್ಟೆ ತುಂಬಿತು ಅಂತಂದರೆ ನಮ್ಮಂತೆ ಅಂತಂದು. ನಮ್ಮಂತೆ ಅಂತಂದರೆ ನಮಗೆ ಎಷ್ಟು ಊಟ ಮಾಡಬೇಕು ಅಂತ ಗೊತ್ತಿರೋಲ್ಲ, ಕೊನೆಗೆ ಬಡಿಸೋನೆ ಅಂತಾನೆ, ಸಾಕು ಹೇಳಿ ಮುಗೀತು ಮತ್ತೆ. ಆ ಕ್ರಮದಲ್ಲಿ ಯಾಕೆ ಆ ಕ್ರಮದಲ್ಲಿ ಊಟ ಮಾಡಿಸಿದ ಭಗವಂತ? ಹೊಟ್ಟೆಗೆ ಎಷ್ಟು ಬೇಕು ಅಷ್ಟೇ ಮಾಡಿಸಬಾರ್ದಿತ್ತ? ಇಲ್ಲ, ಈ ದುರ್ವಾಸರು ದುರ್ಯೋಧನಿಗೆ ಹೋಗಿ ಶಾಪ ಕೊಡಬೇಕು. ದುರ್ಯೋಧನ ಕಳಿಸಿದ ದುರ್ವಾಸರಿಂದ ದುರ್ಯೋಧನ ಸ್ವಯಂ ಶಾಪ ಪಡ್ಕೊಂಡು ಯುದ್ಧರಂಗ ಸ್ಥಳದಲ್ಲಿ ಭೀಮಸೆನ ತೊಡೆ ಮುರಿದುಕೊಂಡು ಬಿದ್ದ ಅಂತ. ಹಾಗಾದ್ರೆ ಒಂದು ಅಗಳು ಅನ್ನದಿಂದ ಅಷ್ಟೂ ಜನರ ಹೊಟ್ಟೆ ತುಂಬಿಸತಕ್ಕ, ಉಣ್ಣುವ ಮೂಲಕ ಅಷ್ಟೂ ಜನರ ಹೊಟ್ಟೆ ತುಂಬಿಸತಕ್ಕಂಥ ಕೃಷ್ಣನಿಗೆ ಹಸಿವೇನಾ? ನಾವು ಕೃಷ್ಣನಿಗೆ ಹಸಿವಾಯಿತು ಅಂತ ಇಷ್ಟೇ ವಿಚಾರ ಮಾಡ್ತೇವೆ ವಿನಃ, ಅದರ ನಂತರದ್ದು ಏನು, ಮುಂದೆ ಏನಾಯಿತು ಅದನ್ನು ನಾವು ವಿಮರ್ಶೆಗೆ ತೆಗೆದುಕೊಳ್ಳೋದು. ಹಾಗಾದರೆ ಕೃಷ್ಣನ ಚರಿತ್ರೆ ನಾವು ಮತ್ತು ಓದಿಕೊಂಡು ಹೋದರೆ ಖಂಡಿತ ಕೃಷ್ಣನಿಗೆ ಹಸಿವೆ ಇಲ್ಲ. ಹಾಗಾದರೆ ಮತ್ತೆ ಹಸಿವೆ ಆಯಿತು ಅಂತ ಹೇಳಿದಲ್ಲು ಅಂದರೆ ಗೊಲ್ಲರಿಗೆ ಕೃಷ್ಣನಲ್ಲಿ ಹಸಿವೆ ಆಗಿದೆ ಅಂತ ಹೇಳಲಿಕ್ಕೆ ನಾಚಿಕೆ ಆಯಿತು, ಅದಕ್ಕೆ ಕೃಷ್ಣನಿಗೆ ಹಸಿವೆ ಆಗಿದೆ ಅಂತಂದ. ಎಷ್ಟೋ ಸಂದರ್ಭದಲ್ಲಿ ಮಕ್ಕಳಿಗೆ ಅಪ್ಪನಲ್ಲಿ ಕೇಳಲಿಕ್ಕೆ ಭಯ, ಆವಾಗ ಮಕ್ಕಳ ಪರವಾಗಿ ಅಮ್ಮನೇ ಹೋಗಿ ಅಪ್ಪನಲ್ಲಿ ನಾನೊಂಚೂರು ಪೇಟೆಗೆ ಹೋಗಿ ಬರಲೋ ಅಂತ ಕೇಳ್ತಾಳೆ. ಯಾವುದಕ್ಕೂ ಸೈ ಅಂತ ಹೇಳುವ ಗಂಡನಾದರೆ, ಯಾವುದಕ್ಕೂ ತಕರಾರು ಮಾಡುವಂತಾದ್ರೆ ಕೇಳುವುದೇ ಇಲ್ಲ, ಸೀದೆ ಎದ್ಕೊಂಡು ಹೋಗಿಯೇ ಬಿಡ್ತಾಳೆ.
ಅಂತೂ ಇವಳು ತಾನು ಪೇಟೆಗೆ ಹೋಗಬೇಕು ಅಂತ ಕೇಳಿದ್ದು ತನ್ನ ಉದ್ದೇಶದಿಂದಲ್ಲ, ಮತ್ತೆ ಮಕ್ಕಳ ಉದ್ದೇಶದಿಂದ ಕೇಳಿದ್ದು ತಾನೆ. ಅದೇ ರೀತಿಯಲ್ಲಿ ಕೃಷ್ಣ ತನಗೇನಾದರೂ ಹಸಿವೆ ಆಗಿದೆ ಅಂತ ಹೇಳಿದ್ದಿದ್ದರೆ ಗೋಪಾಲಕರನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಹಸಿವೆ ಆಗಿದೆ ಅಂತ ಹೇಳಿದ ವಿನ. ಮತ್ತು ಅದರ ಹಿನ್ನೆಲೆ ಏನು ಗೊತ್ತಾ, ಯಾಕೆ ತನಗೆ ಹಸಿವೆ ಆಗಿದೆ ಅಂತ ಹೇಳಿದ ಅಂತಂದ್ರೆ, ನಮಗೆ ಲೋಕದಲ್ಲಿ ನಮಗೆಲ್ಲ ಹಸಿವೆ ಆಗಿದ್ದರೆ ದೇವರಿಗೆ ನೈವೇದ್ಯ ಮಾಡಿಬಿಟ್ರೆ ಎಲ್ಲರ ಹಸಿವೆಯೂ ನೀಗುತ್ತೆ, ಬೇರಿಗೆ ನೀರು ಹಾಕಿದ್ರೆ ಗೆಲ್ಲುಗಳಿಗೆ ನೀರು ಸಿಗುವಂತೆ ಎನ್ನತಕ್ಕಂಥ ಒಂದು ಸಿದ್ಧಾಂತವನ್ನು ಸಮಾಜಕ್ಕೆ ಕೊಡುವುದಕ್ಕೋಸ್ಕರ. ಆದ್ದರಿಂದ ಭಗವಂತನಿಗೆ ಹಸಿ ತ್ರಿಷೆ ಜರೆ ಮರಣ ಇಲ್ಲ, ಕೃಷ್ಣನಿಗೆ ವಾರ್ಧಕ್ಯ ಇಲ್ಲ. ಜರ ಎನ್ನತಕ್ಕಂಥ ವ್ಯಾಧ ಬಾಣ ಪ್ರಯೋಗ ಮಾಡಿ ಕೃಷ್ಣನನ್ನು ಕೊಂದಲ್ವೋ, ಕೃಷ್ಣ ಸತ್ತಲ್ವೋ, ಕೃಷ್ಣನ ಹೆಣ ಬಿದ್ದಿತ್ತಲ್ವೋ ಅಂದರೆ ಅದಕ್ಕೂ ಅಂದರು ನಮಗೆ ಅಲ್ಲಿ ಹಿನ್ನೆಲೆ ಗೊತ್ತಿಲ್ಲ. ಗಾಂಧಾರಿಯ ಪಾತಿವ್ರತ್ಯವನ್ನು ಉಳಿಸುವುದಕ್ಕೋಸ್ಕರ ಕೃಷ್ಣ ಹೀಗೆ ಮಾಡಿದ ಅಂತಂದು. ಒಂದು ಹೆಣ್ಮಗಳು ತನ್ನ ಜೀವನದಲ್ಲಿ ಪತಿವ್ರತೆ ಆಗಿದ್ದರೆ ಗಂಡ ಯಾವುದನ್ನು ಬಯಸ್ತಾನೆ ಅದನ್ನೇ ತಾನು ಬಯಸುವುದು ಅಂತಾದರೆ, ಅದಕ್ಕಿಂತ ಅತಿರಿಕ್ತವಾಗಿ ನನಗೆ ಬೇಕು ಅಂತ ಹಠ ಹಿಡಿಯದಿದ್ದರೆ ಅಂತ ಹೆಣ್ಮಗಳ ಪಾತಿವ್ರತ್ಯದ ಶಕ್ತಿ ಏನು ಅಂತ ಸಮಾಜಕ್ಕೆ ತೋರಿಸುವುದಕ್ಕೋಸ್ಕರ ಕೃಷ್ಣ ಗಾಂಧಾರಿಯ ಶಾಪವನ್ನು ಸ್ವೀಕಾರ ಮಾಡಿದ, ತನ್ನ ದೇಹದಂತೆ ಇರತಕ್ಕಂಥ ಇನ್ನೊಂದು ದೇಹವನ್ನು ನಿರ್ಮಾಣ ಮಾಡಿದ. ಕೃಷ್ಣ ತನ್ನ ಮೂಲ ರೂಪಕ್ಕೆ ಹೋಗಿ ಸೇರಿಕೊಂಡ. ಹಾಗಾದರೆ ಕೃಷ್ಣನಿಗೆ ಹಸಿವೆ ತ್ರಿಷೆ ಜರ ಮರಣ ಇದೆಲ್ಲ ಎಂಥದು ಇಲ್ಲ. ಕೃಷ್ಣ ಹಿರಿಯರ ಋಷಿಗಳ ಗಾಂಧಾರಿ ಪ್ರವೃತ್ತಿಗಳ ಮಾತಿಗೆ ಮನ್ನಣೆ ಕೊಡುವುದಕ್ಕೋಸ್ಕರ ಕೃಷ್ಣ ಹೀಗೆ ಮಾಡಿದ ಹೊರತು ಕೃಷ್ಣನಿಗೆ ಇಂಥದ್ದು ಇಲ್ಲ. ಪುರಾಣದಲ್ಲಿ ಒಂದು ರೋಚಕವಾದ ಕಥೆ ಉಂಟು. ದಶಾವತಾರಗಳಲ್ಲಿ ಮೂರು ಮಾತ್ರ ಪ್ರಾಣಿ, ಮತ್ತೆಲ್ಲ ಮಾನವ. ನರಸಿಂಹನನ್ನು ಆರಂಭಿಸಿಕೊಂಡು ಮಾನವ, ಮತ್ಸ್ಯ ಕುರ್ಮ ವರಾಹ, ಇದು ಮೂರು ಪ್ರಾಣಿಗಳಾಯಿತು. ನರಸಿಂಹ ನರ ಮತ್ತೆ ಸಿಂಹ, ಮತ್ತೆ ವಾಮನ ಪರಶುರಾಮ ರಾಮ ಕೃಷ್ಣ ಬುದ್ಧ ಕಲಿಕೆ, ಒಟ್ಟಿಗೆ ಹತ್ತರಲ್ಲಿ ಏಳು ಮಾನವ, ಮೂರು ಮಾತ್ರ ಪ್ರಾಣಿ. ಯಾಕಂತೆ ಏಳು ಮಾನವ? ಅದು ಭೃಗು ಋಷಿ ಶಾಪ ಕೊಟ್ಟದ್ದಂತೆ ದೇವರಿಗೆ. ಪಾಪ, ಯಾಕೆ ಶಾಪ ಕೊಟ್ಟ? ಶುಕ್ರಾಚಾರ್ಯರು ತಪಸ್ಸಿಲ್ಲಿ ಕೂತಿದ್ರಂತೆ ಒಂದು ಸಂದರ್ಭದಲ್ಲಿ. ಇಂದ್ರ ಕಾಯ್ತಾ ಇದ್ದಂತೆ ದೈತ್ಯರ ಮೇಲೆ ಯಾವಾಗ ಮುಗಿಬೀಳುವುದು ಅಂತ. ದೈತ್ಯರ ಗುರು ಶುಕ್ರ ತಪಸ್ಸಿಗೆ ಕೂತದ್ದನ್ನು ತಿಳಿದಂತ ಇಂದ್ರ ದೈತ್ಯರ ಮೇಲೆ ಮುಗಿಬಿದ್ದ. ಇಂದ್ರನ ಕೈ ಮೇಲಾಯಿತು. ಇಂದ್ರ ಯಾಕೆ ಶುಕ್ರಾಚಾರ್ಯರಿಲ್ಲ ತಪಸ್ಸಿಗೆ ಕೂತಿದ್ದಾರೆ? ಇಂದ್ರ ಗೆದ್ದ. ಏನು ಇಂದ್ರ ಗೆದ್ದ ಅಂತ ಆಗುವಾಗ ಭೃಗು ಋಷಿಯ ಹೆಂಡತಿ ಖ್ಯಾತಿ ಎನ್ನುವಳು ಬಂದು ತಡೆದಳಂತೆ ಇಂದ್ರನನ್ನು. ಆವಾಗ ಇಂದ್ರನ ಸಹಾಯಕ್ಕೆ ವಿಷ್ಣು ಬಂದ, ಚಕ್ರ ಹಿಡ್ಕೊಂಡು ಬಂದ ಅಂತೆ. ಇವಳು ಏನು ಮಾಡಿದ್ರಂತೆ ಗೊತ್ತಾ, ಈ ಖ್ಯಾತಿ ಅನ್ನತಕ್ಕಂಥ ಹೆಣ್ಮಗಳು ಭೃಗು ಋಷಿಯ ಪತ್ನಿ ಇಬ್ಬರನ್ನು ಸುಡ್ಲಿಕ್ಕೆ ಶುರು ಮಾಡಿದ್ರಂತೆ. ಇಂದ್ರ ವಿಷ್ಣು ಇಬ್ಬರನ್ನು ಸುಡ್ಲಿಕ್ಕೆ ಶುರು ಮಾಡಿದ್ರಂತೆ. ಆವಾಗ ಇಂದ್ರ ಏನು ಮಾಡಿದ, ವಿಷ್ಣು ಏನು ಮಾಡಿದ, ತನ್ನ ಕೈಯಲ್ಲಿದ್ದಂಥ ಚಕ್ರದಿಂದ ಆ ಖ್ಯಾತಿಯ ತಲೆ ಹಾರಿಸಿದ, ಸ್ತ್ರೀ ಹತ್ಯಾ ಮಾಡಿದ. ಭೃಗು ಋಷಿಗಳಿಗೆ ಸಿಟ್ಟು ಬಂತು. ಏನು, ತನ್ನ ಹೆಂಡತಿಯನ್ನು ಕೊಂದದ್ದಕ್ಕೆ ಸಿಟ್ಟು ಬಂದದ್ದಲ್ಲ, ದೇವರು ಸ್ತ್ರೀ ಹತ್ಯಾ ಮಾಡಿದ ಅಂತ ಸಿಟ್ಟು ಬಂತಂತೆ. ಸಿಟ್ಟು ಬಂದು ಏನು ಶಾಪ ಕೊಟ್ಟ, ಹೋಗು ಭೂಮಿಯಲ್ಲಿ ಹುಟ್ಟು ಅಪ್ಪಣೆ ಅಂದ. ಏನು ಅಪ್ಪಣೆ ಅಂತ, ಎಷ್ಟು ಸಲ ಹುಟ್ಟಬೇಕು ಅಂತ ಕೇಳಲಿಲ್ಲಲ್ಲ ನೀನು ಅಂತ ಪುನಃ ಅವನೇ ಅಂದಂತೆ ಋಷಿ ದೇವರಲ್ಲಿ. ಎಷ್ಟು ಸಲ ಅಂತ ಕೇಳಿದ ದೇವರು, ಏಳು ಸಲ ಮಾನವನಾಗಿ ಹುಟ್ಟು ನಡಿ ಅಂತಂದ. ಆ ದೃಷ್ಟಿಯಲ್ಲಿ ದೇವರು ನರಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಬುದ್ಧ ಕಲ್ಕಿಯಾಗಿ ಬಂದ ಎನ್ನುವ ಮಾತು ಪುರಾಣಗಳಲ್ಲೇ ಇದೆ, ಮತ್ಸ್ಯಾದಿ ಪುರಾಣಗಳಲ್ಲೇ ಉಂಟು. ಹಾಗಾದರೆ ಆಯ್ತಲ್ಲ, ದೇವರು ಕೂಡ ತಾನೋಗಿ ಶಾಪ ಪಡ್ಕೊಂಡು ಈ ಮಾನವ ಜನ್ಮದಲ್ಲಿ ಹುಟ್ಟಿ ತತ್ರಾಪಿ ಎಂತಹ ಮನುಷ್ಯ ಜನ್ಮ ಇದು, ಗ್ರಹಚಾರ ಕೇಳಬೇಕಾ? ಹಸಿ ತ್ರಿಷೆ ಜರ ಮರಣ ಎಲ್ಲದಿಂದ ಕೂಡಿರತಕ್ಕಂಥ ಮಾನವ ಜನ್ಮದಲ್ಲಿ ಹುಟ್ಟಿರತಕ್ಕಂಥ ದೇವರಿಗೂ ಹಸಿ ತ್ರಿಷೆ ಜರ ಮರಣ ಇಲ್ವೋ ಅಂತಂದ್ರೆ ಅಲ್ಲೇ ಮತ್ಸ್ಯ ಪುರಾಣದಲ್ಲಿ ಮುಂದುವರಿಸಿಕೊಂಡು ಹೋದರು. ಏನು ಅಂತ ಭೃಗು ಋಷಿಗಳೇ ಹೇಳತಕ್ಕಂಥ ಮಾತು ಏನು ಅಂತ, ಭಗವಂತ ನಮಗೆ ಒಂದು ಗೌರವ ಕೊಡುವುದಕ್ಕೋಸ್ಕರ ನೀನು ಈ ದಿವಸ ಭೂಮಿಯಲ್ಲಿ ಏಳು ಸಲ ಹುಟ್ಟಿದ್ದಿ, ಮಾನವನಾಗಿ ಹುಟ್ಟಿದ್ದಿ ಅಂತ ಭೃಗು ಋಷಿ ಹೇಳತಕ್ಕಂತಹ ಮಾತು. ಹಾಗಾದ್ರೆ ಭಗವಂತ ಎಂದೂ ಕೂಡ, ಆದ್ರಿಂದಲೇ ಕೃಷ್ಣ ತಾನು ಅರ್ಜುನನಿಗೆ ಕೊಟ್ಟ ಉಪದೇಶ ಏನು ಅಂತ ಕೇಳಿದ್ರೆ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತ ಅಂತ ಕೃಷ್ಣ ಹೇಳಿದ್ದು ವಿನಃ, ಭೃಗು ಋಷಿಯ ಶಾಪವನ್ನು ಅನುಭವಿಸುವುದಕ್ಕೋಸ್ಕರ ಭೂಮಿಯಲ್ಲಿ ಹುಡ್ತೇನೆ ಅಂತ ಕೃಷ್ಣ ಹೇಳಲಿಲ್ಲ. ನಾವೆಲ್ಲ ಭಗವದ್ಗೀತೆ ಓದಿದವರು, ಭಗವದ್ಗೀತೆಯಲ್ಲಿ ಏನುಂಟು, ಕೃಷ್ಣ ಹಾಗೆ ಹೇಳ್ಬೋದಿತ್ತಲ್ಲ. ಒಂದು ವೇಳೆ ಭೃಗು ಋಷಿಯ ಶಾಪ ಕೃಷ್ಣನಿಗೆ ತಟ್ಟುವುದೇ ಆಗಿದ್ದರೆ ಕೃಷ್ಣ ಭಗವದ್ಗೀತೆಯಲ್ಲಿ ಅರ್ಜುನನ ಮೂಲಕ ಏನು ಕೊಡಬೇಕಿತ್ತು, ನೋಡಪ್ಪ ನೀನೂ ಬಂದಿದ್ದಿ ಭೂಮಿಗೆ, ನಾನೂ ಬಂದಿದ್ದೇನೆ, ನೀನು ಹೇಗೆ ಬಂದಿ
ಅರ್ಜುನನಾಗಿ ಬಂದೆ. ಯಾಕೆ ಬಂದೆ? ನಿನಗೆ ರುದ್ರದೇವರ ಶಾಪದಿಂದ ನೀನು ಅರ್ಜುನನಾಗಿ ಬಂದೆ. ನಾನು ಭೃಗು ಋಷಿಗಳ ಶಾಪದಿಂದ ಬಂದಿದ್ದೇನೆ ಮಹಾರಾಯ ಅಂತ ಹೇಳಬಹುದಿತ್ತಲ್ಲ. ಇಲ್ಲ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ, ಸಜ್ಜನರ ರಕ್ಷಣೆಗೋಸ್ಕರ ದುಷ್ಟರ ಮರ್ದನಕ್ಕೋಸ್ಕರ ನಾನು ಭೂಮಿಗೆ ಬಂದವ ಅಂತ ಕೃಷ್ಣ ಮಾತು ಹೇಳಿದ್ದರಿಂದ ಭಗವಂತ ತಾನೇನಾದರೂ ಋಷಿಮುನಿಗಳ ಮಾತನ್ನು ನಡೆಸುವುದಿದ್ದರೆ ಋಷಿಮುನಿಗಳಿಗೆ ಸಮಾಜ ಗೌರವ ಕೊಡಬೇಕು ಎನ್ನುವ ಉದ್ದೇಶದಿಂದ. ದ್ರೋಣನಿಗೆ ಕೃಷ್ಣ ಯಾಕೆ ನಮಸ್ಕಾರ ಮಾಡ್ತಿದ್ದ ಗೊತ್ತಲ್ಲ? ಯದ್ಯಪಿ ದ್ರೋಣ ಯಾರು? ಬೃಹಸ್ಪತಿ. ಎಲ್ಲಿಯವ ದೇವರಿಗಿಂತ ನೀಚ, ನೀಚ, ನೀಚ. ದೇವರು ಮಹಾ ಎತ್ತರದ ವ್ಯಕ್ತಿ. ಅಂತಹ ದೇವರು ಕೃಷ್ಣನಾಗಿ ಬಂದು ಆ ಬೃಹಸ್ಪತಿ ದ್ರೋಣನ ಕಾಲು ಹಿಡಿದು ನಮಸ್ಕಾರ ಮಾಡ್ತಿದ್ದ. ಯಾಕೆ? ನಾನು ದೇವರು ಅಂಥೇಳಿ ದ್ರೋಣನನ್ನು ಕಡೆಗಣಿಸಿದರೆ ನಾಳೆ ದಿವಸ ಸಮಾಜ ಬ್ರಾಹ್ಮಣನನ್ನು ಚೆಲ್ಲುತ್ತೆ ಕಾಲಿನಿಂದ ಕೂಡ್ದು. ಬ್ರಾಹ್ಮಣ ವರ್ಗಕ್ಕೆ ಜನ ಗೌರವ ಕೊಡಬೇಕು, ಅದಕ್ಕೋಸ್ಕರ ನಾನು ದ್ರೋಣನಿಗೆ ಗೌರವ ಕೊಡ್ತೇನೆ ಅಂತ ಕೃಷ್ಣ ಸಮಾಜದ ಪಾಠಕ್ಕೋಸ್ಕರ ಗೌರವ ಕೊಟ್ಟಂತೆ ಭೃಗುವಾದಿ ಮುನಿಗಳಿಗೆ ಗೌರವ ಕೊಡುವುದಕ್ಕೋಸ್ಕರ ಭಗವಂತ ತಾನು 7 ಅವತಾರ ತಾಳಿಕೊಂಡು ಭೂಮಿಗೆ ಬಂದ. ಹಾಗಿರುವಾಗ ಇಷ್ಟು ಸಾಮರ್ಥ್ಯ ಇರತಕ್ಕಂತಹ ನಾರಾಯಣ ಅಂತಂದ್ರೆ ನಾ ಕೂಡಿಸು ಆ ಕೂಡಿಸು ರ ಕೂಡಿಸು ಆ ಕೂಡಿಸು ಯ ಕೂಡಿಸು ಣ ಎರಡು ಕಡೆ ದೀರ್ಘ ಉಂಟು, ಮತ್ತೆ ಎರಡು ಕಡೆ ದೀರ್ಘ ಇಲ್ಲ. ಆದ್ರಿಂದ ಎರಡು ಕಡೆ ದೀರ್ಘ ಇದ್ದಲ್ಲಿ ಅಕಾರವನ್ನು ಹೇಳಬೇಕು, ಮತ್ತೆ ಎರಡು ಕಡೆ ದೀರ್ಘ ಇಲ್ಲ ಆದ್ರಿಂದ ಅಕಾರ ಹೇಳಲಿಕ್ಕಿಲ್ಲ, ವ್ಯಂಜನ ಮಾತ್ರ. ಇಲ್ಲಿ ದೀರ್ಘ ಇದ್ದಲ್ಲಿ ಒಂದು ವ್ಯಂಜನ ಒಂದು ಸ್ವರ ಎರಡನ್ನು ಪ್ರತ್ಯೇಕ ಹೇಳಬೇಕು. ನ ಮತ್ತೆ ಅ ನಾ ಆಯ್ತಾ? ನಾ ಅಂದ್ರೆ ಏನು? ನಾ ಅಂದ್ರೆ ಅಲ್ಲ. ನಮ್ಮ ದೇವರು ಯಾರು ಗೊತ್ತಾ? ನಮ್ಮ ದೇವರು ಅಲ್ಲ. ನಿಮ್ಮ ದೇವರು ಮಾತ್ರ ಅಲ್ಲ, ಅಲ್ಲ, ನಮ್ಮ ದೇವರು ಅಲ್ಲಾನೆ. ನಮ್ಮ ದೇವರಿಗೂ ಅಲ್ಲ ಅಂತಲೇ ಹೆಸರು. ಅಂದರೆ ನೀವು ಸಾಹಿಬ್ರ? ಹೌದು, ನಾವು ಸಾಹಿಬ್ರು. ಆದ್ರಿಂದ ಇಂದು ಕೂಡ ಕಚೇರಿಗಳಲ್ಲಿ ಕೆಳಗಿನ ಅಧಿಕಾರಿ ಮೇಲಧಿಕಾರಿಯನ್ನು ಸಾಹಿಬ್ರೆ ಅಂತ ಕರೀತಾನೆ. ಏನು ಕಚೇರಿಗೆ ಇವತ್ತು ಬೇಗ ಹೋದ್ರಿ? ಆ ಸಾಹಿಬ್ರು ಬಿಡೋಲ್ಲ ರೀ, ಆದ್ರಿಂದ ಹೋದೆ. ನನಗೆ ಮ್ಯಾಶ್ಚರ್ಯ, ಇದು ಆರಂಭದಲ್ಲಿ ನನ್ನ ವಿದ್ಯಾಭ್ಯಾಸ ಮುಗಿಸಿ ನಾನು ಘಟ್ಟದ ಮೇಲೆ ಸಂಚಾರಕ್ಕೆ ಹೊರಟಿದ್ದೇನೆ ಅಷ್ಟೇ. ಆವಾಗ ಒಬ್ರು ಸಿಕ್ಕಿದ್ರು, ಬ್ರಾಹ್ಮಣರು ಸಿಕ್ಕಿದ್ರು. ಅವ್ರ ಹತ್ರ ಮಾತಾಡ್ತಾ ಮಾತಾಡ್ತಾ, ಏನು ಇವತ್ತು ಕಚೇರಿಗೆ ಬೇಗ ಹೊರಟ್ರಿ ಅಂದೆ. ಅದಕ್ಕೆ ಅವರಂದ್ರು ಸಾಹಿಬ್ರು ಬೇಗ ಬರ್ಲಿಕ್ಕೆ ಹೇಳಿದ್ರು. ಅಲ್ಲ, ಈ ಬ್ರಾಹ್ಮಣ ಸಾಹಿಬ್ರ ಬಳಿಯಲ್ಲಿ ಯಾಕೆ ಹೋಗ್ತಾನೆ ಅಂತ ನನಗೆ ಹೇಳಿದ್ರು. ಮತ್ತೆ ನಾನು ಒಬ್ಬತ್ತೊಬ್ಬರ ಹತ್ರ ಕೇಳಿದೆ, ಅಲ್ಲ ಸಾಹಿಬ್ರ ಬಳಿಗೆ ಹೋಗ್ತಾನೆ. ಸಾಹಿಬ್ರು ಅಂತೇಳಿ ಮೇಲಧಿಕಾರಿಗಳಿಗೆ ಹೆಸರು ಅಂದರು. ಹಾಗಾದ್ರೆ ಈ ದಿವಸ ಭಗವಂತನನ್ನು ಅಲ್ಲ ಅಂತ ಯಾರು ಕರೀತಾರೋ ಅವರೆಲ್ಲ ನಿಜವಾಗಿಯೂ ಕೂಡ ಸಾಹಿಬ್ರು, ಅಂದರೆ ಮೇಲಧಿಕಾರಿಗಳು. ಮೇಲಧಿಕಾರಿಗಳಲ್ಲಿ ಮಾತ್ರ ಭಗವಂತ, ಅನೇಕ ಜನ ಅಧಿಕಾರಿಗಳು ಇರ್ತಾರಲ್ಲ ಅವರಲ್ಲಿ ಉನ್ನತ ಮಟ್ಟದ ಅಧಿಕಾರಿ ಮಾತ್ರ ದೇವರನ್ನು ಏನು ಅಂತಾನೆ? ಅಲ್ಲ 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 ಅಂತಾನೆ. ಬೇರೆಯವರಲ್ಲ ಏನಂತಾರೆ? ದೇವರಂದ್ರೆ ನಾನು 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 ನಾನು. ಅವರು ಮೇಲಧಿಕಾರಿಗಳಲ್ಲ, ಅವರು ಕೆಳಗಿನ ಅಧಿಕಾರಿಗಳು. ನಾನು 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 ಅಂತ ಹೇಳುವರು. ನಿಜವಾಗಿ ದೇವರನ್ನು ನಾನು ನೋಡಿದ್ದೇನೋ, ನೀವು ನೋಡಿದ್ದೀರೋ, ಇಬ್ಬರು ದೇವರನ್ನು ನೋಡಿಲ್ಲ ಅಲ್ವೋ? ನಾನು ನಿಮ್ಮ ಹತ್ರ ಕೇಳ್ತೇನೆ ದೇವರಂದ್ರೆ ಏನು ಅಂತ. ನೀವು ನನ್ನ ಹತ್ರ ಕೇಳ್ತೀರಾ ದೇವರಂದ್ರೆ ಏನು ಅಂತ? ನಾನು ಏನು ಹೇಳ್ತೇನೆ ಗೊತ್ತಾ ಸ್ವಾಮಿ? ದೇವರಂದ್ರೆ ಏನು? ನೀವು ನನ್ನ ಹತ್ರ ಕೇಳಿದ್ರೆ ಏನಂತೇನೆ ಗೊತ್ತಾ? ಮೈಕ್ ಅಲ್ಲ, ಮೇಜ್ ಅಲ್ಲ, ಪುಸ್ತಕ ಅಲ್ಲ, ಕುರ್ಚಿ ಅಲ್ಲ, ಬಟ್ಟೆ ಅಲ್ಲ, ನೆಲ ಅಲ್ಲ, ಗಾಳಿ ಅಲ್ಲ. ಏನು ದೇವರಂದ್ರೆ ಏನು? ಅಲ್ಲ 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 ಅಷ್ಟೆ. ಇದು ಯಾವುದು? ದೇವರು ಅಲ್ಲ ಅಷ್ಟೇ. ಹಾಗಾದ್ರೆ ಏನು ದೇವರು? ದೇವ್ ಅದೇ ನಾ. ನಾ ಅಂದ್ರೆ ಅಲ್ಲ. ಆದರೆ ದೇವ್ ಅದಕ್ಕೆ ಅವನ ಹೆಸರೇ. ಆದ್ರಿಂದ ಅವನು ನಾರಾಯಣ ಅಂತ ತನ್ನ ಹೆಸರು ಇಟ್ಟದ್ದು. ಅದಕ್ಕೋಸ್ಕರನೇ ಸನ್ಯಾಸಿಗಳ ನಮಸ್ಕಾರ ಮಾಡುವಾಗ ಅವರು ಹೇಳುವುದೇ ನಾರಾಯಣ. ನೀನು ಮಾಡಿದ ನಮಸ್ಕಾರ ನನಗಲ್ಲ ಅವನಿಗೆ. ಯಾರಿಗೆ? ಅವನಿಗೆ. ಅವ ಎಂತವ? ಅವ ಇದು ಯಾವುದು? ಅಲ್ಲ ಅವನಿಗೆ. ಮತ್ತೆ ಇದರಲ್ಲೇ ಸೇರಿದವರಾಗಿದ್ದರೆ ನಮಸ್ಕಾರ ಕೊಡ್ಲಿಕ್ಕೂ ಅಧಿಕಾರ ಇಲ್ಲ, ನಮಸ್ಕಾರ ತೆಕ್ಕೊಳ್ಳಿಕ್ಕೂ ಅಧಿಕಾರ ಇಲ್ಲ. ಯಾಕೆ? ನಾನು ನೀನು ಒಂದೇ ರೀತಿಯವರು. ಇನ್ನು ನಮಸ್ಕಾರ ಕೊಡುವುದೇನು ಬಂತು, ತೆಗೆದುಕೊಳ್ಳುವುದೇನು ಬಂತು? ನೀನು ಸಾಯುವವ, ನಾನು ಸಾಯುವ. ಸಾಯುವ ಸಾಯುವನಿಗೆ ನಮಸ್ಕಾರ ಕೊಡುದಾ? ರೋಗಿ ರೋಗಿಗೆ ನಮಸ್ಕಾರ ಕೊಡುದಾ? ಏನು ರೋಗಿ ರೋಗಿ ನಮಸ್ಕಾರ ಕೊಟ್ಟು ಏನು ಹೇಗಿದ್ಯಾ? ಆ ತೊಂದರೆ ಇಲ್ಲ, ಒಳ್ಳೆ ರೋಗದಲ್ಲಿದ್ದೇನೆ. ನೀನು ಹೇಗಿದ್ಯಾ? ನನಗೂ ಒಳ್ಳೆ ರೋಗ ಉಂಟು, ಇಷ್ಟೇ, ಮತ್ತೇನು ಬಂತು? ಹಾಗಾದರೆ ನಮ್ಮಲ್ಲಿ ಲೋಕದಲ್ಲಿ ನಮಸ್ಕಾರ ಕೊಟ್ಟುಕೊಂಡು ಕೊಡತಕ್ಕದ್ದುಂಟಲ್ಲ, ಮಹಾಮೂರ್ಖತನ. ಹಾಗಾದರೆ ನಮಸ್ಕಾರ ಕೊಡುವಾಗ ಏನನ್ನಬೇಕು? ನಾರಾಯಣ. ಈ ನಮಸ್ಕಾರ ಅಲ್ಲ. ಯಾರಿಗೆ? ನನಗೆ ಅಲ್ಲ, ನ ಅಲ್ಲ. ಮತ್ತೆ ಅವನಿಗೆ. ಅವನ ಹೆಸರೇ ಎಲ್ಲಿಂದ ಆರಂಭ ಆಗುತ್ತೆ? ಅಲ್ಲ ಎಂಬಲ್ಲಿಂದ ಅವನ ಹೆಸರು ಆರಂಭ. ಆದ್ರಿಂದ ಅವರು ಪ್ರಾಯಶಃ ಮೈಕಿಟ್ಟೆ ಕಿರುಚೋದು, ಯಾಕೆ ನಮಗೆಲ್ಲ ಗೊತ್ತಾಗಬೇಕು ಅಂತ.
ಇಂಥ ಮೈಕಟ್ಟು ನಾನು ಕಿರಿಚಿದ್ರೆ ರಾಜಾಂಗಣದ ಮಂದಿಗೆ ಮಾತ್ರ ಗೊತ್ತಾದೀತಷ್ಟೇ. ಇದು ಇಡೀ ಊರಿಗೆ ಗೊತ್ತಾಗಬೇಕಾದ್ರೆ ಅದಕ್ಕೆ ಹೊರಗಿನಿಂದ ದೊಡ್ಡದನ್ನು ಯಾರೋ ಒಂದು ಮಾತು ಹೇಳಿದ್ದುಂಟು, ಹಿಂದೂಗಳ ದೇವರಿಗೆ ಕಾಲಿಲ್ಲಂತೆ, ಕ್ರಿಶ್ಚಿಯನ್ರ ದೇವರಿಗೆ ಕಣ್ಣಿಲ್ಲಂತೆ, ಮೊಸಲರ ದೇವರಿಗೆ ಕಿವಿ ಇಲ್ಲಂತೆ. ಆದ್ರಿಂದ ಹಿಂದೂಗಳ ದೇವರು ಪಲ್ಲಕ್ಕಿ ರಥದಲ್ಲೇ ಹೋಗುವುದಂತೆ, ಕ್ರಿಶ್ಚಿಯನ್ರ ದೇವರಿಗೆ ಕಣ್ಣಿಲ್ಲ ಆದ್ರಿಂದ ಅವರದ್ದು ನಿಮ್ಮದಾಗ ಕ್ಯಾಂಡಲ್ ಎಲ್ಲಿ ಹೋದ್ರು ದೀಪ 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 ಒಂದಷ್ಟು ದೀಪ ಹಚ್ಚಿದ. ಇವರ ದೇವರಿಗೆ ಕಿವಿ ಇಲ್ಲ, ಅದಕ್ಕೆ ಮೈಕದಿಂದ ಹಚ್ಚೋದು. ಯಾರು ಯಾರೋ ಒಬ್ಬ ದಾರಿ ಹೋಗಿ ಹೇಳಿದ್ದು. ಹಾಗಾದ್ರೆ ಅವರು ಏನು ಆ ಧ್ವನಿ ವರ್ಧಕ್ಕೆ ಇಟ್ಟುಕೊಂಡು ಹೇಳ್ತಾರೆ ಅದಕ್ಕೂ ನಾವು ಹಿನ್ನೆಲೆ ಕಲ್ಪನೆ ಮಾಡೋಣ. ಏನು ನಮಗೆಲ್ಲರಿಗೂ ಕೂಡ ಈ ದಿವಸ ದೇವರ ಪರಿಚಯ ಹೇಗಾಗಬೇಕು ಅಂತಂದ್ರೆ, ದೇವರು ಅಂತಂದ್ರೆ ಇದು ಅಂತ ತೋರಿಸಿಕೊಡುವ ಹಂತಕ್ಕೆ ನಾವಿನ್ನು ಏರ್ಲಿಲ್ಲ. ಹಾಗಾದ್ರೆ ಮತ್ತೆ ದೇವರು ಅಂದ್ರೆ ಏನು ಅಂತ ಕೇಳಿದ್ರೆ ಇದು ಅಲ್ಲ ಅಂತ ಹೇಳುವ ಹಂತದಲ್ಲಿದ್ದೇವೆ ಅಷ್ಟೇ ವಿನಃ ಇದು ದೇವರು ಅಂತ. ಸ್ವಾಮಿಗಳು ಯಾರು, ಅದುಮಾರ ಸ್ವಾಮಿಗಳು ಯಾರು, ಚಿಕ್ಕ ಸ್ವಾಮಿಗಳು ಯಾರು ಅಂತಂದ್ರೆ ನೀವೆಲ್ಲ ಇದು ಅಂತ. ನನ್ನ ಎದುರಿಗೆ ಇವರು ಅಂತೀರಿ, ಇದೀರಿ ಹಿಂದಿನಿಂದ ಆದ್ರೆ ಇದು ಅಂತ. ಇಲ್ಲ ನೀವ್ಯಾರು ಹೇಳೋ, ನೀವ್ಯಾರು ಹೇಳೋ ಮಂದಿ ಅಲ್ಲ, ಅಂತ ಮಂದಿ ಇಲ್ಲಿ ರಾಜಣಕ್ಕೆ ಬಂದಿಲ್ಲ. ಆದ್ರೂ ಯಾರೋ ಒಬ್ರು ನನ್ನ ಕಿವಿಗೆ ಒಂದು ಸಂದರ್ಭದಲ್ಲಿ ಹಾಕಿದ್ರು, ಅವರಿಗೂ ಬೇಡ ಇತ್ತು, ಆದ್ರೂ ಅವರಿಗೇನು ನನ್ನ ಮೇಲೆ ತುಂಬಾ ಅಭಿಮಾನ, ಅವ್ರು ಬಂದು ಹೇಳೇ ಬಿಟ್ರು. ಏನು ನಾನು ಪರ್ಯಾಯ ನನ್ನ ಪರ್ಯಾಯ ಮುಗಿದ ಕೂಡಲೇ ಹೋಗಿ ಮಣಿಪುರದಲ್ಲಿ 40 ದಿವಸ ಕೂತಿದ್ದೆ ತಾನೆ, ಸುಮ್ಮನೆ ನನ್ನ ಪಾಡಿಗೆ ಕೂತಿದ್ದೆ ತಾನೆ. ಆವಾಗ ಯಾವುದೊಂದು ದೇವಸ್ಥಾನದಲ್ಲಿ ಯಾವುದೋ ಒಂದು ಹೆಣ್ಮಗಳು ಮತ್ತೊಬ್ಬರ ಹತ್ರ ಮಾತಾಡುದಂತೆ, ಹಾ ಆಯ್ತು ಪರ್ಯಾಯ ಮುಗಿನೆ ಇತ್ತೆ ಒಳ್ಳೆ ಮಣಿಪುರ ಉಂಟು ಕುಳಿದು ನಗರ ಅಂತ. ಪಾಪ ಅದನ್ನು ಯಾರೊಬ್ರು ಕೇಳಿಸಿಕೊಂಡ್ರು, ಅವರು ನನಗೆ ತುಂಬಾ ಬೇಕಾದವರು, ಆದ್ರೆ ಅವರಲ್ಲಿದ್ದಾರೆ ಅಂತ ಪಾಪ ಹೆಣ್ಮಗಳಿಗೆ ಗೊತ್ತಿಲ್ಲ ಮಾತಾಡೋದು. ಅದು ಮತ್ತೆ ನೋಡುತ್ತೆ, ಹಿಂದೆ ನೋಡುತ್ತೆ ನನ್ನ ಅಭಿಮಾನಿ ಒಬ್ಬರಲ್ಲಿದ್ದಾರೆ, ಮತ್ತೆ ಪಕ್ಕ ಅವರ ಬಳಿಗೆ ಹೋಗಿ ಇತ್ತ ಅಂಚಪಣ್ಣ ಅದು ಇಂಚಪಣ್ಣ ಅಂತ ಶುರು ಮಾಡಿದೆ. ಪಾಪ ಅವರು ಬಂದು ನನ್ನ ಹತ್ರ ಹೇಳೇ ಬಿಟ್ರು ನಿಮ್ಮನ್ನು ಅದು ಇದು ಅಂತ ಹೇಳಿದೆ. ನಾನಂದೆ ನನ್ನನ್ನು ಹೇಳೋದು ಬಂತು, ನಮ್ಮ ದೇವರನ್ನೇ ನಾವು ಈ ದಿವಸ ಅದು ಇದು ಅಂತ ಹೇಳ್ತೇವೆ, ಹಾಗಿರುವಾಗ ದೇವರ ಅಧಿಷ್ಠಾನವಾದ ನನ್ನನ್ನು ಅದು ಇದು ಅಂತ ಹೇಳಿದಲ್ವೋ, ಅವರು ಜೀವನ ಪೂರ್ತಿ ಹಾಗೆಯೇ ಹೇಳ್ತಾ ಇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ. ನಾವು ದೇವರನ್ನೇ ಅದು ಇದು ಅಂತ ಹೇಳೋದಲ್ವೋ, ನಮ್ಮ ದೇವರು ಏನು, ನಮ್ಮ ದೇವರು ಅದು, ನಮ್ಮ ದೇವರು ಎಲ್ಲಿದೆ, ನಮ್ಮ ದೇವರು ಅಲ್ಲಿದೆ, ಅಲ್ಲಿದ್ದಾನೆ ಅಂತ ಹೇಳಿದ್ರೆ ನಮ್ಮ ದೇವರು ಅಲ್ಲಿದೆ. ಹಾಗಾದ್ರೆ ದೇವರ ಬಗ್ಗೆ ನಾರಾಯಣ ಎನ್ನುವಲ್ಲಿರತಕ್ಕಂಥ ಮೊದಲಿನ ಅಕ್ಷರವೇ ದೇವರ ಬಗ್ಗೆ ಸ್ಪಷ್ಟ ಚಿತ್ರಣ ಕೊಡುತ್ತೆ. ನಾ ಇದು ಅಲ್ಲ, ಇದು ಯಾವುದೂ ಅಲ್ಲ, ಮತ್ತೆ ಬೇರೆನೆ. ಬೇರೆನೆ ಅಂದ್ರೆ ಹೇಗುಂಟು ಅಂತಂದ್ರೆ ಅಲ್ಲಿ ನಾ ಅಂತ ಆ ಉಂಟಲ್ಲ ಆ ಎನ್ನುವುದು ತಿಳಿಸ್ಕೊಡಿ. ಏನು ಬೇರೆ ಉಂಟು, ನಮ್ಮಕ್ಕಿಂತ ಅಧಿಕವಾಗಿ ಉಂಟು, ಅದೇ ನಾ. ಬೇರೆ ಇರುವುದು ಮಾತ್ರ ಅಲ್ಲ, ನಮ್ಮಕ್ಕಿಂತ ಎತ್ತರದಲ್ಲಿ ಉಂಟು ಎನ್ನುವುದೇ ನಾ. ಆಯ್ತಾ, ಮತ್ತೆ ರಾ ಅಂತ ಬಂತ. ರಾ ಎನ್ನುವ ಶಬ್ದದ ಅರ್ಥ ರೀಂಗ್ ಕ್ಷಯ ಅಂತ, ಕ್ಷಯ ಕ್ಷಯ ಅಂದ್ರೆ ನಾಶ. ಆ ಉಂಟು ರಾ ಅಂತಾಗಿದೆ. ಕ್ಷಯದಿಂದ ಆ ಅಂದ್ರೆ ಅಧಿಕ, ಕ್ಷಯದಿಂದ ಅಧಿಕ ಅಂತಂದು ಬಿಟ್ರೆ ನಾವೆಲ್ಲ ಕ್ಷಯವುಳ್ಳವರು, ನಾವೆಲ್ಲ ನಾಶವುಳ್ಳವರು, ಅವ ನಾಶವುಳ್ಳವನಲ್ಲ ಅಧಿಕ. ನಾರಾ ನಮ್ಮಕ್ಕಿಂತ ವಿಲಕ್ಷಣ ಮೊದಲನೇದ್ದು, ಆದ್ರಿಂದ ನಮ್ಮಂತೆ ಅಲ್ಲ, ನಾವು ಅಲ್ಲ, ನಮ್ಮಂತೆಯೂ ಅಲ್ಲ, ನಮ್ಮಕ್ಕಿಂತ ವಿಲಕ್ಷಣ. ನ ಅಧಿಕ ಆ ರಾ, ರಾ ಅಂದ್ರೆ ಕ್ಷಯ, ಕ್ಷಯದಿಂದ ಅಧಿಕ ಅಂತಂದ್ರೆ ನಾವೆಲ್ಲ ಕ್ಷಯ ಉಳ್ಳವರು, ಅವ ಕ್ಷಯವನ್ನು ಮೀರಿ ನಿಂತವ, ಕ್ಷಯದಿಂದಲೂ ನಾಶದಿಂದಲೂ ಕೂಡ ಎತ್ತರ ಇರುವವ ನಾರಾ. ಇಷ್ಟೇನಾ, ಇಲ್ಲ. ಮುಂದೆ ಯಾ, ಯಾ ಅಂತಂದ್ರೆ ಯಾಪಯತಿ. ಯಾಪಯತಿ ಅಂದ್ರೆ ಹೊಂದಿಸ್ತಾನೆ. ಏನನ್ನು ಹೊಂದಿಸ್ತಾನೆ? ತನ್ನನ್ನು ನಂಬಿರತಕ್ಕಂತಹ ಭಕ್ತರಿಗೆ ಹಸಿವೆ ತ್ರಿಷೆ ಜರ ಮರಣ ಬಾರಬಾರದು ಎಂದು ಹೊಂದಿಸ್ತಾನೆ. ಯಾ, ಯಾ ಅಂದ್ರೆ ಹೊಂದಿಸುವುದು ಅಂತ ಅರ್ಥ. ಏನು ಹೊಂದಿಸ್ತಾನೆ? ತನ್ನಲ್ಲಿ ಏನುಂಟು ಈ ದಿವಸ, ನಾಶ ರಾಹಿತ್ಯ ತನ್ನಲ್ಲಿ ಉಂಟಲ್ಲ, ಅದನ್ನು ತನ್ನನ್ನು ನಂಬಿದವರಿಗೆ ಯಾ. ಯಾ ಅಂದ್ರೆ ಹೊಂದಿಸುವುದು, ಯಾ ಅಂದ್ರೆ ಅವರಿಗೆ ಬರುವಂತ, ಅಂದ್ರೆ ಅವರಿಗೆ ಮುಕ್ತಿಯನ್ನು ಕೊಡುವ ಮೂಲಕ ಅವರಿಗೆ ಮುಂದೆ ಜೀವನದಲ್ಲಿ ಮರಣ ಬಾರದಂತೆ ಮಾಡುವುದು ಯಾ. ಹಾಗೆ ಮರಣ ಬಾರದಂತೆ ಮಾಡಿ ನಾ ತನ್ನ ಬಳಿಗೆ ಕರ್ಕೊಂಡು ಬರ್ತಾನೆ. ನಯತಿ, ನಯತಿ ಅಂದ್ರೆ ಕರ್ಕೊಂಡು ಹೋಗುದು, ತನ್ನ ಬಳಿಗೆ ಕರ್ಕೊಂಡು ಹೋಗುತ್ತಾನೆ. ನಾರಾಯಣ ತಾನು ಎಲ್ಲರಿಗಿಂತ ಭಿನ್ನನಾಗಿ ಎಲ್ಲರಿಗಿಂತ ಎತ್ತರದಲ್ಲಿದ್ದುಕೊಂಡು ನಾಶ ರಾಹಿತ್ಯ ಉಳ್ಳವನಾಗಿ ತನ್ನನ್ನು ನಂಬಿರತಕ್ಕಂತಹ ಭಕ್ತರಿಗೆ ಇದು ಯಾವುದೂ ಕೂಡ ಬಾರದಂತೆ ಮಾಡಿ ತನ್ನ ಬಳಿಗೆ ಕರ್ಕೊಂಡು ಬರತಕ್ಕಂತಹ ವ್ಯಕ್ತಿಯೇ ನಾರಾಯಣ ಅಂತ ಶಾಸ್ತ್ರಕಾರರು ಹೇಳಿದ್ದನ್ನು ವಾದಿರಾಜರು ಆ ಶಬ್ದವನ್ನು ಇಲ್ಲಿ ತುಂಬಿಸಿ
ವ್ಯಸನ ಬರಬಾರದು ಎಂಬ ನಾರಾಯಣಗೆ ಪಶು ಮೊದಲಾದ್ದು ನೆನೆಯದು ಶೋಭಾನೆ ಎಂಬ